ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ದೇಹದಲ್ಲಿ ಸಾಕಷ್ಟು ಅಂಗಾಂಗಗಳಿದೆ, ಆದರೆ ಯಾವ ಅಂಗಾಂಗಗಳ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ಸರ್ವೇ ಸಾಮಾನ್ಯವಾದ ವಿಚಾರ ಅಂತಲೇ ಹೇಳ್ಬೋದು. ಯಾವ ಅಂಗಾಂಗ ಯಾವ ರೀತಿಯಾದಂಥ ಕೆಲಸ ಮಾಡ್ತಿರುತ್ತೆ, ಅದಕ್ಕೆ ಏನೆಲ್ಲ ಪೌಷ್ಟಿಕಾಂಶ ಬೇಕು, ಅದರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಯಾಕಂದರೆ ಚಿಕ್ಕ ಪುಟ್ಟ ಕಾಯಿಲೆ ಬಂದರೂ ಸಮೇತ ಸಾಕಷ್ಟು ಒಂದು ಏನು ಕಾಂಪ್ಲಿಕೇಶನ್ ಸ್ಟೇಜ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಹೋಗೋ ತನಕ ನಾವು ಬಿಟ್ಕೊಳ್ತೀವಿ. ಯಾವ ಆರೋಗ್ಯದ ಸಮಸ್ಯೆಗೆ ಯಾವ ರೀತಿಯಾದಂಥ ಆಹಾರ ಶೈಲಿ ಇರಬೇಕು, ಜೀವನ ಶೈಲಿ ಹೇಗಿರಬೇಕು. ಈಗ ಸಾಮಾನ್ಯವಾಗಿ ಸಂಧಿವಾತದ ಸಮಸ್ಯೆಗಳು ಬಂದಿದ ತಕ್ಷಣ ವಾಯು ಪದಾರ್ಥಗಳನ್ನು ತೆಗೆದುಕೊಳ್ಬೇಡಿ, ಅವಾಯ್ಡ್ ಮಾಡಿ ಅಂತ ಎಲ್ಲರೂ ವೈದ್ಯರು ಹೇಳ್ತಾರೆ. ಆದರೆ ಯಾಕಾಗಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಲ್ವಾ. ವೈದ್ಯರು ಹೇಳ್ತಾರೆ ಅಂದಿದ ತಕ್ಷಣ ನಾವು ಅಷ್ಟು ಪ್ರಬಲವಾಗಿ ನಂಬೋದು ಸಮೇತ ಕಷ್ಟವಾಗ್ತಾ ಇರುತ್ತೆ. ಈ ಥರದ ಒಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಡುವ ನಮ್ಮ ಕಾರ್ಯಕ್ರಮ ನಮ್ಮ ಹೋಮಿಯೋಪತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಧಿವಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ ಕಾರಣಕ್ಕಾಗಿ ಸಂಧಿವಾತ ಬರುತ್ತೆ, ಸಂಧಿವಾತ ಬರಬೇಕಾದ್ರೆ ಯಾವ ರೀತಿಯಾದಂಥ ಲಕ್ಷಣಗಳು ಕಂಡುಬರುತ್ತೆ, ಎಷ್ಟು ರೀತಿಯಾದಂಥ ಸಂಧಿವಾತದ ಸಮಸ್ಯೆಗಳಿವೆ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ ಚಿಕಿತ್ಸೆಯಿಂದ ಹೇಗೆ ಸಂಧಿವಾತವನ್ನು ನಾವು ದೂರ ಮಾಡಬಹುದು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂಥ ನುರಿತ ವೈದ್ಯರಾದಂಥ ಡಾಕ್ಟರ್ ಅನುಷ್ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಒಂದು ಸಂಧಿವಾತ ಅಂತ ಹೇಳೋದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ, ಯಾಕಂದ್ರೆ ಈ ಲೈಫ್ ಸ್ಟೈಲೇ ಹಾಗಾಗಿದೆ, ಫುಡ್ ಸ್ಟೈಲ್ ಕೂಡ ಹಾಗಾಗಿದೆ. ಎಲ್ಲ ಸ್ಟೋರ್ಡ್ ಫುಡ್ ತಿನ್ನೋದಾಗಿರ್ಬೋದು, ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಮತ್ತೆ ವಿಹಾರ ಆಗಿರ್ಬೋದು, ಜಾಸ್ತಿ ಯಾರು ರೆಸ್ಟ್ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಇಫ್ ಇಟ್ ಈಸ್ ಅವ್ರು ರೆಸ್ಟ್ ಮಾಡ್ಬೇಕಂತ ಬಯಸಿದ್ರು ಕೂಡ ನಿದ್ರಾಹೀನತೆ ಎಲ್ಲರನ್ನು ಬಾಧಿಸ್ತಾ ಇರುತ್ತೆ. ಇವೆರಡೂ ಕೂಡ ಒಂದು ಮುಖ್ಯವಾದ ಕಾರಣ ಅಂತ ನಾನು ಭಾವಿಸ್ತೀನಿ. ಯಾವೆಲ್ಲ ಮುಖ್ಯವಾದ ಕಾರಣಗಳಿರುತ್ತೆ ಸಂಧಿವಾತಕ್ಕೆ? ಸಂಧಿವಾತ ನಮ್ಮ ಮೊದಲನೇದಾಗಿ ಹೇಳಿದ್ರೆ ಆರ್ಥ್ರೈಟಿಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಬಹಳಷ್ಟು ಜನಕ್ಕೆ ಆರ್ಥ್ರೈಟಿಸ್ ಅಂತ ಕಾಮನ್ ಆಗಿ ಕೇಳ್ತಾ ಇರ್ತಾರೆ, ಏನು ಈ ಆರ್ಥ್ರೈಟಿಸ್ ಅಂದರೆ, ಹೇಗೆ ಇದಕ್ಕೆ ನಾವು ಮೊರೆ ಹೋಗ್ತಾ ಹೋಗ್ತೀವಿ ಈ ಕಾಯಿಲೆಗೆ ಅಂತ. ಆರ್ಥೋ ಈ ಹೆಸರೆಲ್ಲ ನಮಗೆ ಗೊತ್ತಾಗುತ್ತೆ, ಆರ್ಥೋ ಅಂದರೆ ಒಂದು ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ, ಜಾಯಿಂಟ್ ಅಂತ ಹೇಳ್ಬೋದು. ಈ ಐಟಿಸ್ ಅಂತ ಏನು ಹೇಳ್ತೀವಿ, ಇನ್ಫ್ಲಮೇಷನ್, ಇನ್ಫೆಕ್ಷನ್ ಆಗ್ತಿದೆ. ಯಾವುದೇ ಒಂದು ಜಾಯಿಂಟಲ್ಲಿ ನಮಗೆ ಇನ್ಫೆಕ್ಷನ್ ಆಗ್ತಿದೆ ಇಲ್ಲ ಇನ್ಫ್ಲಮೇಷನ್ ಆಗ್ತಿದೆ ಅಂತಂದಾಗ ಅಲ್ಲಿ ನಾವು ಈ ಆರ್ಥ್ರೈಟಿಸ್ ಇಲ್ಲ ಸಂಧಿವಾತ ಅಂತ ಹೇಳ್ತಾ ಹೋಗ್ತೇವೆ. ಏನು ಈ ಆರ್ಥ್ರೈಟಿಸ್, ಯಾವ ಲಕ್ಷಣಗಳು ಬರುತ್ತೆ? ಮೊದಲನೇದಾಗಿ ಈಗ ನಾವು ಹಲವಾರು ರೀತಿಯಾದಂಥ ಆರ್ಥ್ರೈಟಿಸ್ನ ನೋಡ್ತೀವಿ, ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಆದರೆ ಯಾವ ಯಾವ ಒಂದು ಕಂಡೀಷನ್ನಲ್ಲಿ ಇಲ್ಲ ಯಾವ ಒಂದು ಕಾರಣದಿಂದ ಇಲ್ಲ ಯಾವ ಒಂದು ಏಜ್ ಫ್ಯಾಕ್ಟರಲ್ಲಿ ಯಾವ ರೀತಿಯಾದಂಥ ಕಾಯಿಲೆಗಳನ್ನು ನೋಡ್ತಾ ಹೋಗ್ತೀವಿ ಅನ್ನೋದನ್ನು ಬಹಳನೇ ಮುಖ್ಯ ಆಗುತ್ತೆ. ಈಗ ನಾನು ಹೇಳ್ತಾ ಇದ್ದೆ ಆರ್ಥ್ರೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ ಲೈನಿಂಗ್ ಅಂತ. ಈ ಜಾಯಿಂಟ್ ಅಂದಾಗ ನಮಗೆ ಹೇಗೆ ಅಂದರೆ, ಯಾವಾಗ ಒಂದು ಎರಡು ಮೂಳೆ ಒಂದು ಕಡೆ ಸೇರ್ಕೊಳ್ಳುತ್ತೆ ನಮಗೆ ಅದನ್ನು ಒಂದು ಜಾಯಿಂಟ್ ಅಂತ ಕರಿತೀವಿ. ನಮ್ಮ ಒಂದು ಮಂಡಿಗಳಾಗಿರ್ಬೋದು, ಇಲ್ಲ ನಮ್ಮ ಒಂದು ಶೋಲ್ಡರ್ ಜಾಯಿಂಟ್ಸ್ ಆಗಿರ್ಬೋದು, ಹಿಪ್ ಜಾಯಿಂಟ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಕೈ ಬೆರಳುಗಳಲ್ಲಿ ಫೆಲೆಂಜಿಯಲ್ ಜಾಯಿಂಟ್ಸ್ ಅಂತ ಕರಿತೀವಿ, ಇಲ್ಲ ಕಾಲುಗಳಲ್ಲಿ ಟಾರ್ಸಲ್ ಜಾಯಿಂಟ್ಸ್ ಅಂತ ಕರಿತೀವಿ, ಟೋಸಲ್ ಆಗಿರ್ಬಹುದು, ಕಾಲ ತುದಿಗಳಲ್ಲಿರ್ತಕ್ಕಂಥ ಬೆರಳುಗಳನ್ನು ನಾವು ಟೋಸ್ ಅಂತ ಕರಿತೀವಿ. ಸೊ ದೇಹದ ಯಾವುದೇ ಭಾಗದಲ್ಲಿ ನಮ್ಮ ಬೆನ್ ಹೆಲ್ಪ್ನಲ್ಲಿ ಇರ್ತಕ್ಕಂಥ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಕೂಡ ನಮಗೆ ಸಂಧಿವಾತಗಳು ಕಾಣ್ತಕ್ಕಂಥದ್ದು ಕೂಡ ಉಂಟು. ಸೊ ಆದರೆ ಯಾವ ಕಾರಣಕ್ಕಾಗಿ ಯಾವ ಒಂದು ಭಾಗದಲ್ಲಿ ಆಗ್ತಾ ಹೋಗುತ್ತೆ ಅನ್ನೋದ್ರ ಮೇಲೆ ನಾವು ಈ ಆರ್ಥ್ರೈಟಿಸ್ ಅನ್ನೋದನ್ನು ಕ್ಲಾಸಿಫಿಕೇಶನ್ ಆಗಿ ನೋಡ್ತಾ ಹೋಗ್ತೇವೆ. ಈಗ ಆರ್ಥ್ರೈಟಿಸ್ ಜಾಯಿಂಟ್ ಅಂತ ನಾನು ಏನು ಹೇಳಿದೆ, ಎರಡು ಮೂಳೆಗಳ ಮಧ್ಯೆ ನಮಗೆ ಒಂದು ಸಾಫ್ಟ್ ಬೋನ್ ಕಾರ್ಟಿಲೇಜ್ ಅಂತ ಕರಿತೀವಿ, ಅದು ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡ್ತಾ ಇರಬೇಕು. ಅದರ ಜೊತೆಗೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಆಗಿರ್ಬೋದು, ಇಲ್ಲ ಸೈನೋವಿಯಲ್ ಜೆಲ್ ಅಂತ ಹೇಳ್ತೀವಿ, ಇಲ್ಲ ಅದರ ಜೊತೆಗೆ ಸೈನೋವಿಯಲ್ ಮೆಂಬ್ರೇನ್ ಅಂತ ಕೂಡ ಕರಿತೀವಿ. ಯಾವಾಗ ಈ ಜಾಯಿಂಟ್ ಸರೌಂಡಿಂಗ್ ಇರ್ತಕ್ಕಂಥ ಸೈನೋವಿಯಲ್ ಮೆಂಬ್ರೇನ್ ಒಂದು ಇನ್ಫೆಕ್ಷನ್ ಆಗುತ್ತೆ ಇಲ್ಲ ಇನ್ಫ್ಲಮೇಷನ್ ಆಗುತ್ತೆ, ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಈ ಆರ್ಥ್ರೈಟಿಸ್ ಅನ್ನಕ್ಕಂಥದ್ದು. ಸೊ ಅಲ್ಲಿ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಮೊದಲನೇದಾಗಿ ನೋವು ಆಗ್ತಕ್ಕಂಥದ್ದು, ನೋವು ಕೆಂಪಗಾಗ್ತಕ್ಕಂಥದ್ದು, ಇಲ್ಲ ಆ ಭಾಗಗಳಲ್ಲಿ ಊತ ಬರ್ತಕ್ಕಂಥದ್ದು, ಕೆಂಪಗಾದಾಗ ಬಹಳನೇ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಅಂತ ಹೇಳ್ಬೋದು. ನಾವು ಸರ್ವೇ ಸಾಮಾನ್ಯವಾಗಿ ಏನು ನಮ್ಮ ದಿನನಿತ್ಯದ ರೊಟೀನ್ ಲೈಫಲ್ಲಿ ಏನು ನಮ್ಮ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ ಅದಕ್ಕೆ ಅಡ್ಡಿಯಾಗ್ತಕ್ಕಂಥದ್ದು. ಸೊ ಈ ರೀತಿಯಾದಂಥ ಲಕ್ಷಣಗಳನ್ನು ನಾವು ಕ್ರಮೇಣವಾಗಿ ನೋಡ್ತಾ ಹೋಗ್ತೇವೆ. ಯಾವುದೇ ಒಂದು ಕಾಯಿಲೆಯಲ್ಲಿ ಈಗ ಆರ್ಥ್ರೈಟಿಸ್ ಅಂದ ಕೂಡಲೇ ನನ್ನೆ ಅಷ್ಟು ಚೆನ್ನಾಗಿದ್ವಿ, ಈಗ ಬೆಳಗ್ಗೆ ಎದ್ದ ಕೂಡಲೇ ಈ ಥರ ಆಯಿತು ಅಂತ ಹಲವಾರು ಅಕ್ಯೂಟ್ ಕೇಸಸ್ಸಲ್ಲಿ ಕೂಡ ನಾವು ನೋಡ್ತೀವಿ. ಆದರೆ ಸಹಜವಾಗಿ ನಾವು ಆರ್ಥ್ರೈಟಿಸ್ ಅಂತ ಹೇಳಿದಾಗ ಯೂಶಲಿ ಅದು ಒಂದು ಕ್ರಾನಿಕ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು, ಅದರ ಜೊತೆಗೆ ಸ್ಲೋ ಪ್ರೋಗ್ರೆಸಿವ್ ಡಿಸಾರ್ಡರ್ಸ್ ಅಂತ ಕೂಡ ಹಲವಾರು ಸಲ ನಾವು ಹೇಳ್ಬೋದು.
ಈ ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಈಗಷ್ಟೇ ನೀವು ಹೇಳ್ತಾ ಇದ್ರಿ, ಈಗ ನಾವು ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಆಗಿರ್ಬೋದು ಅಂತ, ಆಕ್ಯುಪೇಷನಲ್ ಅಜಾರ್ಡ್ಸ್ ಅಂತ ಕೂಡ ತಗೋಬಹುದು ನಾವು. ಯಾವಾಗ ಈ ನಮ್ಮ ಬಾಡಿಯಲ್ಲಿ ನಮಗೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೇವೆ, ನಮ್ಮ ಒಂದು ನೀ ಜಾಯಿಂಟ್ಸ್ ಆಗಿರ್ಬೋದು, ಮಂಡಿಗಳು ಅಂತ ಏನು ಹೇಳ್ತೀವಿ, ಹಿಪ್ ಜಾಯಿಂಟ್ಸ್ ಆಗಿರ್ಬೋದು, ನಮ್ಮ ದೇಹದ ಇಡೀ ತೂಕ ಈ ಒಂದು ಮೂಳೆಗಳು ಇಲ್ಲ ಈ ಒಂದು ಜಾಯಿಂಟ್ಸ್ ಮೇಲೆ ಬೀಳ್ತಾ ಹೋಗ್ತಕ್ಕಂಥದ್ದು. ಸೊ ಯಾರು ಯಾವ ಒಂದು ವೃತ್ತಿ ಜೀವನ ಶೈಲಿ ಹೇಗಿರುತ್ತೆ ಅಂದರೆ, ಹಲವಾರು ತಾಸು ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಇಲ್ಲ ಸ್ಕ್ವಾಂಟಿಂಗ್ ಅಂತ ಹೇಳ್ತೀವಿ ಕೆಲವೊಂದು ಪೋಸ್ಚರ್ಸ್ ಅಲ್ಲೇ ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಇಲ್ಲ ದಿನನಿತ್ಯವಾಗ್ಲಿ ಅವರು ಒಂದು ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತಕ್ಕಂಥದ್ದು. ಸೊ ಈ ತರ ಒಂದು ಜೀವನದ ಶೈಲಿ ಇರುವಾಗ ಅಲ್ಲಿ ಏನಾಗುತ್ತೆ, ಸತತವಾಗಿ ಕಾನ್ಸ್ಟೆಂಟ್ ಆಗಿ ಅವರ ಒಂದು ದೇಹಕ್ಕೆ ಪ್ರೆಷರ್ ಆಗುವಾಗ ಏನಾಗುತ್ತೆ, ಅವರ ಒಂದು ಮಂಡಿಗಳಲ್ಲಾಗಿರ್ಬೋದು, ಹಿಪ್ ಜಾಯಿಂಟ್ಸ್ ಆಗಿರ್ಬೋದು, ಇಲ್ಲ ನಾನು ಹೇಳ್ತಾ ಇದ್ದೆ ವರ್ಟೆಬ್ರಲ್ ಕಾಲಮ್ ಅಂತ, ಸೊ ಲೋಯರ್ ಬ್ಯಾಕ್ ಏಕ್ ಪೇನ್ಸ್ ಕೂಡ ಅಲ್ಲಿ ನಾವು ಸಹಜವಾಗಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಏನಾಗುತ್ತೆ, ಈ ಕಾರ್ಟಿಲೇಜ್ ಆಗಿರ್ಬೋದು, ಇಲ್ಲ ಸೈನೋವಿಯಲ್ ಜೆಲ್ ಆಗಿರ್ಬೋದು ಕಡಿಮೆ ಆಗ್ತಾ ಬರ್ಬೋದು, ಇಲ್ಲ ಸೈನೋವಿಯಲ್ ಮೆಂಬ್ರೇನ್ ಅಂತ ನಾನೇನು ಹೇಳ್ತಾ ಇದ್ದೆ ಅದು ಕೂಡ ಇನ್ಫ್ಲಮೇಷನ್ ಆಗಿರ್ಬೋದು, ಇಲ್ಲ ಇನ್ಫೆಕ್ಷನ್ ಆಗ್ತಾ ಬರಬಹುದು, ಅದರ ಒಂದು ನಿಶಕ್ತಿಯನ್ನ ಕಳ್ಕೊಳ್ತಾ ಹೋಗುತ್ತೆ. ಯಾವುದೋ ಒಂದು ಜೀವನ ಶೈಲಿಯಲ್ಲಿ ನಾವು ಸತತವಾಗಿ ಬಹಳ ವರ್ಷಗಳಿಂದ ಬಹಳ ತಿಂಗಳಿಂದ ವೇಟ್ ಲಿಫ್ಟಿಂಗ್ ಅಂತ ಏನು ಹೇಳ್ತೀವಿ ಈ ರೀತಿಯಾದಂಥ ಒಂದು ವೃತ್ತಿಯ ಜೀವನ ಶೈಲಿ ಇದೆ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಅವರ ಒಂದು ಬೋನ್ ಡೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಲವಾರು ಕಾರಣಗಳಿಗೆ ನಾವು ಹಲವಾರು ರೀತಿಯಾದಂಥ ಆರ್ಥರೈಟಿಸ್ನ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಮುಖ್ಯವಾಗಿ ಮೊದಲನೇದಾಗಿ ನಾವು ಮಾತಾಡೋದಾದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಮುಂಚೆ ಹೇಳ್ತಾ ಇದ್ವಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಇಟ್ಸ್ ಲೈಕ್ ಓಲ್ಡ್ ಏಜ್ ಡಿಸಾರ್ಡರ್ ಅಂತ. ಯಾರಿಗೆ ವಯಸ್ಸು ಆಗ್ತಾ ಬರುತ್ತೆ, 50-55 ಪ್ಲಸ್ ಆಗುತ್ತೆ, 60-70 ವರ್ಷ ರೀಚ್ ಆಗ್ತಿದಾರಂದ್ರೆ ಅವರಲ್ಲಿ ಅವರ ಒಂದು ಮೂಳೆಗಳು ಸವಿತ ಅಂತ ಹೇಳ್ತೀವಿ, ಅವರ ಒಂದು ಮೂಳೆ ಸವಿತ ಬರುತ್ತೆ, ಅವರಲ್ಲಿ ಒಂದು ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ, ಇಲ್ಲ ಕಾರ್ಟಿಲೇಜ್ ಅಂತ ನಾನು ಏನು ಹೇಳ್ತಾ ಇದ್ದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಎರಡು ಮೂಳೆಗಳ ನಡುವೆ ಏನು ಒಂದು ಗ್ಯಾಪ್ ಇರಬೇಕು ಅದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಯಾವಾಗ ಮೂಳೆ ಮೂಳೆ ಟಚ್ ಆಗುತ್ತೆ, ಜಾಯಿಂಟ್ ಆಗುತ್ತೆ, ನಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಕೆಳಗಡೆ ಚಕ್ಕಬುಳೆ ಹಾಕೊಂಡು ಕೂತ್ಕೊಳ್ಳೋಕೆ ಖಂಡಿತವಾಗ್ಲೂ ಆಗ್ತಿರಲ್ಲ ಈ ರೀತಿಯಾದಂಥ ಪೇಷಂಟ್ಸ್ ಅಲ್ಲಿ, ಇಲ್ಲ ಕೆಲವೊಮ್ಮೆ ಕೂತಿದ್ದೀವಿ ಅಂದರೆ ಮತ್ತೆ ನಾರ್ಮಲ್ ಆಗಿ ಈಗ ನಾವು ಹೇಗೆ ಓಡಾಡ್ತೀವಿ ನಿಂತ್ಕೋತೀವಿ ಆ ರೀತಿಯಾದಂಥ ಕಷ್ಟಗಳು ಅವರಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ನಮ್ಮ ಒಂದು ಬೋನ್ ಡೆನ್ಸಿಟಿ ಆಗಿರ್ಬೋದು, ಇಲ್ಲ ಕಾರ್ಟಿಲೇಜ್ ಆಗಿರ್ಬೋದು, ಇಲ್ಲ ಸೈನೋವಿಯಲ್ ಜೆಲ್ ಆಗಿರ್ಬೋದು, ಸೈನೋವಿಯಲ್ ಮೆಂಬ್ರೇನ್ ಆಗಿರ್ಬೋದು, ಯಾವುದೇ ಒಂದು ರೀತಿಯಾದಂಥ ಫಂಕ್ಷನಿಂಗ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಸವಿತ ಬರ್ತಿದೆ, ಡಿಜನರೇಷನ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಸೆಸ್ ಆದಾಗ ನಾವು ಅಲ್ಲಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಲ್ಲಿ ಹಲವಾರು ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೇವೆ. ನೋವಾಗಿರಬಹುದು, ಊತ ಆಗಿರಬಹುದು, ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ, ದಿನನಿತ್ಯದ ಜೀವನ ಶೈಲಿ ಏನಿರುತ್ತೆ ಕಂಪ್ಲೀಟಾಗಿ ಸುಮಾರು ವರ್ಷ ಹಾಗೆ ಕಂಟಿನ್ಯೂ ಆಗ್ತಿದೆ, ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಬಹಳ ಸಲ ಉಂಟಾಗ್ತಕ್ಕಂಥದ್ದು ಉಂಟು ಇಲ್ಲಿ. ಇದರ ಜೊತೆಗೆ ಈ ಮೆಕ್ಯಾನಿಕಲ್ ಸ್ಟ್ರೆಸ್ ಜೊತೆಗೆ ಸೀರಮ್ ಕ್ಯಾಲ್ಶಿಯಂ ಅಂತ ಒಂದು ಹೇಳ್ತೀವಿ, ವೈಟಮಿನ್ D3 ಅಂತ ಹೇಳ್ತೀವಿ. ಯಾವಾಗ ಇವುಗಳ ಏರುಪೇರು ಆಗುತ್ತೆ ನಮ್ಮ ದೇಹದಲ್ಲಿ, ನಮ್ಮ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಬರುತ್ತೆ, ಆಗ ಖಂಡಿತವಾಗ್ಲೂ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಲ್ಲಿ ಕೂಡ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಕಾರಣ ಹೇಳ್ಬೋದು, ಈಗ ನಾನು ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಓಲ್ಡ್ ಏಜ್ ಡಿಸಾರ್ಡರ್ ಇರುತ್ತೆ ಅಂತ, ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಮಿಡಲ್ ಏಜ್ ಗ್ರೂಪಲ್ಲಿ ಕೂಡ ಆಗ್ತಿದೆ. ಅದಕ್ಕೆ ಒಂದು ಕಾರಣ, ಮುಖ್ಯವಾದ ಕಾರಣ ಆಕ್ಯುಪೇಷನಲ್ ಅಜಾರ್ಡ್ಸ್ ಅಂತ ಹೇಳ್ತಾ ಇದ್ದೆ. ಅದರ ಜೊತೆಗೆ ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಾಗುತ್ತೆ ಈ ಆಕ್ಸಿಡೆಂಟಲ್ ಇಂಜುರೀಸ್ ಅಂದಾಗ, ಯಾವುದೇ ಒಂದು ರೀಸನ್ಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಅವರಲ್ಲಿ ಫ್ರಾಕ್ಚರ್ಸ್ ಆಗಿರ್ಬೋದು, ಇಲ್ಲ ಜಾಯಿಂಟ್ಸ್ ಡಿಸ್ಲೊಕೇಶನ್ಸ್ ಆಗಿರ್ಬೋದು, ಆಮೇಲೆ ಆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗಿರ್ಬೋದು, ಇಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದ ಮೇಲೆ ಕೂಡ ಯಾವ ಒಂದು ಜಾಯಿಂಟ್ ಇಲ್ಲ ಬೋನ್ ಅಲೈನ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಸರಿಯಾಗಿ ಆಗಿಲ್ಲ, ಅನ್ಯೂನಿಯನ್ ಅಂತ ಹೇಳ್ಬೋದು ನಾವು, ಇಲ್ಲ ಅಲೈನ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂದಾಗ ಕೂಡ ನಾವು ಅಲ್ಲಿ ಕೂಡ ಆರ್ಥರೈಟಿಸ್ನ ನೋಡ್ತಾ ಹೋಗ್ತೇವೆ. ಡೆಫಿನೆಟ್ಲಿ ಡಾಕ್ಟರ್. ಎಸ್ ವೀಕ್ಷಕರೇ, ಸಂಧಿವಾತದ ಸಮಸ್ಯೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಸಂಧಿವಾತದ ಲಕ್ಷಣಗಳು ಎದುರಾಗಿತ್ತು ಅಂತ ಹೇಳಿದ್ರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಇನ್ನು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ ಹೀಗೆ ನಾನಾ ಕಡೆ ಇವೆ. ತಮ್ಗೆ ಯಾವ್ದು ಹತ್ತಿರದ ಶಾಖೆ ಅನ್ಸುತ್ತೆ ಅಂತ ಗುರುತಿಸ್ಕೊಳ್ಳಿ. ದೂರವಾಣಿ ಸಂಖ್ಯೆ ಕೂಡ ಬರ್ತಾ ಇದೆ, 888-239-5959 ಈ ನಂಬರ್ ಗೆ ಮಿಸ್ ಕಾಲ್ ಕೊಡಿ, ಕರೆ ವಾಪಸ್ ಆಗುತ್ತೆ. ತದನಂತರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ಯಾವ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತ ತಿಳಿಸ್ಕೊಟ್ರೆ
ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹತ್ತಿರದ ಶಾಖೆಗೆ ಕನೆಕ್ಟ್ ಮಾಡೋದರ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ, ಯಾವ ಹಂತದಲ್ಲಿದೆ ನಮ್ಮ ಕಾಯಿಲೆ, ನಮ್ಮ ಕಾಯಿಲೆಯನ್ನು ಹೇಗೆ ಗುಣಪಡಿಸ್ಕೊಳ್ಳೋದು ಅನ್ನೋ ಜವಾಬ್ದಾರಿ ನಮಗಷ್ಟೇ ಇರಬೇಕಾಗುತ್ತೆ. ಆರೋಗ್ಯವಂತ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಎಂತಹ ಯಶಸ್ಸನ್ನ ಕೂಡ ಕಾಣಬಲ್ಲ ಅನ್ನೋ ಮಾತು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಏನಾದರೂ ನಿಮಗೆ ಬಂದಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅನುಮಾನಗಳು ಗೊಂದಲಗಳು ಇದ್ದಲ್ಲಿ ಕರೆ ಮಾಡಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ನುರಿತ ವೈದ್ಯರಿದ್ದಾರೆ ಅನುಷ ಅವರು. ನಿಮ್ಮ ಸಮಸ್ಯೆಗೆ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಉತ್ತರವನ್ನ ಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ಇನ್ನು ಸಂಧಿವಾತ ಅಂದ್ರೆ ಈಗ ನಾವು ಒಬೆಸಿಟಿ ಇಸ್ ದ ಮೈನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಬೆಸಿಟಿ ಇದ್ದವ್ರಿಗೆ ನಾನಾ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಅದರಲ್ಲಿ ಸಂಧಿವಾತ ಬಹುಮುಖ್ಯವಾದದ್ದು ಅಂತ ಹೇಳ್ತಾರೆ. ಹೌದಾ? ಆಸ್ಟಿಯೋಆರ್ಥ್ರೈಟಿಸ್ ಅಂತ ತಗೊಂಡಾಗ ನಮ್ಮ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ನಮ್ಮ ಬಾಡಿಯಲ್ಲಿ ಇಂಪೇರ್ ಆಗ್ತಕ್ಕಂಥ ಮೆಟಬಾಲಿಕ್ ಡಿಸಾರ್ಡರ್ಸ್, ಈಗ ಸೀರಮ್ ಕ್ಯಾಲ್ಶಿಯಮ್ಸ್ ಆಗಿರ್ಬೋದು, ವಿಟಮಿನ್ D3 ಆಗಿರ್ಬೋದು, ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಹೇಳ್ತದೆ, ಅದರ ಜೊತೆಗೆ ಒಬೆಸಿಟಿ ಬಹಳನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬೆಸಿಟಿ ಇಸ್ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ಆಲ್ಮೋಸ್ಟ್ ಆಲ್ ದ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ನಮ್ಮ ಒಂದು ಬ್ಲಡ್ ಪ್ರೆಷರ್ಗೆ ಸಂಬಂಧಪಟ್ಟಿರ್ಬೋದು, ಇಲ್ಲ ಶುಗರ್ಗೆ ಸಂಬಂಧಪಟ್ಟಿರಬಹುದು, ಇಲ್ಲ ವೆರಿಕೋಸ್ ವೇನ್ಸ್ ಅಂತ ಹಲವಾರು ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಆ ಒಂದು ಕಾಯಿಲೆಗೆ ಸಂಬಂಧಪಟ್ಟಿರಬಹುದು. ಏನಾಗತ್ತೆ, ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ ನಾವು, ಬೊಜ್ಜಿನ ಅಂಶ, ಯಾರಲ್ಲಿ ತುಂಬ ಫ್ಯಾಟ್, ಅನ್ವಾಂಟೆಡ್ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬೆಸಿಟಿ, ಅವರ ಒಂದು ದೇಹದ ಹೈಟು ವೆಯ್ಟು ಏನಿರುತ್ತೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಯಾವ ಒಂದು ಏಜ್ ಗ್ರೂಪಿಗೆ ಅವರ ಒಂದು ಹೈಟ್ ತಕ್ಕನಾಗಿ ವೆಯ್ಟ್ ಇರಬೇಕಾಗಿರ್ತಕ್ಕಂಥದ್ದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಅವರ ಒಂದು ಹೈಟಿಗೆ ಅವರ ಒಂದು ಏಜಿಗೆ ಅಧಿಕವಾಗಿ ಬಾಡಿಯ ತೂಕ ಹೆಚ್ಚಿಗೆ ಆದಾಗ ಏನಾಗ್ತಾ ಹೋಗುತ್ತೆ, ದೇಹದ ತೂಕ ಪ್ರತಿಯೊಂದು ನಮ್ಮ ಕಾಲುಗಳ ಮೇಲೆ ಬೀಳ್ತಕ್ಕಂಥದ್ದು, ಅದಕ್ಕೆ ಆ ನಾವು ಜಾಯಿಂಟ್ಸ್ನ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಕರಿತೀವಿ. ಸೊ ಯಾವಾಗ ಈ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಸತತವಾಗಿ ತೂಕ ಹೆಚ್ಚಿಗೆ ಆಗ್ತಾ ಹೋಗ್ತೀವಿ, ಬೊಜ್ಜು ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಸೊ ಅಲ್ಲಿ ಕೂಡ ನಾವು ಆರ್ಥ್ರೈಟಿಸ್ನ ನೋಡಬಹುದು. ಎಸ್ ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ಮೇಡಮ್, ನಮ್ ರೈತು ಡಿಸ್ಟ್ರಿಕ್ಟ್. ಓಕೆ ಮಾ, ಏನ್ ಪ್ರಶ್ನೆ ಇದೆ ಕೇಳಿ. ಡಾಕ್ಟರ್ ಇದ್ದಾರೆ ಅನುಷ ಅವರು. ಹಲೋ. ಹಲೋ ಹೇಳಿಮ್ಮ. ಹಲೋ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ಮೇಡಮ್, ನಮ್ಗೆ ನೈಟ್ ಫುಲ್ ನೋವಾಗ್ತಾ, ಪೇನ್ ನೋವಾಗ್ತಾ, ಮಲಗಕ್ಕೆ ಆಗಲ್ಲ. ನೈಟ್ ಬೆನ್ನೋವು ಬರ್ತಿದ್ಯಾಮ್ಮ? ಎಷ್ಟು ತಿಂಗಳಿಂದ, ಇಲ್ಲ ಎಷ್ಟು ದಿನಗಳಿಂದ ಈ ಸಮಸ್ಯೆ ಆಗ್ತಿದೆ? ಕಾಲ್ ನೈಟ್ ನಿದ್ದೆ ಮಾಡಕ್ಕಾಗಲ್ಲ, ಪಾದ ಅಷ್ಟು ನೋವಾಗ್ತಾವ್ರಿ. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? ನಮ್ದು 25. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ, ಇಲ್ಲ ಏನ್ ಓದ್ತಿದ್ದೀರಾ ನೀವು? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಔಟ್ವೇಟ್. ಓಕೆ, ಸೊ ದಿನನಿತ್ಯದ ನಿಮ್ಮ ಕೆಲಸ ಹೇಗಿರತ್ತೆ? ನಮ್ದು ಒಂದೊಂದ್ ದಿನ ಹೆವಿ ಇರುತ್ತೆ ಮ್ಯಾಮ್, ಒಂದೊಂದ್ ದಿನ ಕಡಿಮೆ ಇರುತ್ತೆ. ಬೇರೆ ಏನಾದ್ರು ಆರೋಗ್ಯದ ಸಮಸ್ಯೆಗಳಿದೆಯಮ್ಮ? ಪೀರಿಯಡ್ಸ್ ಪ್ರಾಬ್ಲಮ್ ಇದೆ. ಓಕೆ, ಮತ್ತೆ ಮಕ್ಕಳಿದಾರ ಅಮ್ಮ? ಅಷ್ಟೇ ಮ್ಯಾಮ್, ಮಕ್ಕಳು ಒಬ್ಬಳೇ ಇದ್ದಾರೆ. ನಾರ್ಮಲ್ ಡೆಲಿವರಿನ ಸಿಸರಿಯನ್ ಅಮ್ಮ? ನಾರ್ಮಲ್ ನಾರ್ಮಲ್ ಡೆಲಿವರಿ ನೋಡಿ, 25 ವರ್ಷ ಅಂತ ಹೇಳ್ತಾ ಇದ್ದೀರಾ, ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಅದರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದ್ರೆ ನೀವು ಹೇಳ್ತಾ ಇದ್ದೀರಾ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ, ಅದನ್ನ ಕೂಡ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ 1 ತಿಂಗಳ ಯಾವುದೋ ಒಂದು ಮಧ್ಯದಲ್ಲಿ 1 ತಿಂಗಳು ಪೀರಿಯಡ್ಸ್ ಮಿಸ್ ಆಗಿದೆ, ಇಲ್ಲ 6 ತಿಂಗಳಲ್ಲೊಮ್ಮೆ, ವರ್ಷದೊಮ್ಮೆ, 1 ತಿಂಗಳು, 2 ತಿಂಗಳು ಇರ್ರೆಗ್ಯುಲರ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆತಂಕ ಪಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಸತತವಾಗಿ ನಿಮ್ಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿಲ್ಲ ಅಂತಂದಾಗ ಫಸ್ಟ್ ನೀವು ಹೊಟ್ಟೆ ಭಾಗದ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗತ್ತೆ ಅಮ್ಮ. ನಿಮ್ಮ ಒಂದು ಗರ್ಭಕೋಶ ಯಾವ ಒಂದು ಕಂಡೀಷನ್ ಅಲ್ಲಿದೆ, ಏನಾದ್ರು ಸಮಸ್ಯೆ ಆಗಿದೆಯಾ, ಆಗಿದ್ದು ಅಂದ್ರೆ ಅದು ಯಾವ ರೀತಿ ಆದಂತಹ ಸಮಸ್ಯೆ ಅಂತ ಕೂಡ ಖಂಡಿತವಾಗ್ಲೂ ತಿಳ್ಕೊಬೇಕಾಗತ್ತೆ. ಅದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದ್ರು ಆಗಿದೆಯಾ ಅದು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಹಾರ್ಮೋನಲ್ ಡಿಸಾರ್ಡರ್ಸ್ ಅಲ್ಲಿ ಕೂಡ ನಾವು ಕೆಲವೊಮ್ಮೆ ಈ ಮೈ ಕೈ ನೋವು ಬರ್ತಕ್ಕಂಥದ್ದು ಆ ರೀತಿಯಾದಂಥ ಸಿಂಪ್ಟಮ್ಸ್ನ ಕೂಡ ನೋಡ್ತೀವಿ. ನೀವು ಒಮ್ಮೆ ನಮ್ಮ ಡಾಕ್ಟರ್ಸ್ನ ಭೇಟಿ ಮಾಡಿದ್ದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೋಡಿ ಕೊಡಬಹುದಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೈಸೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇದೆಮ್ಮ, ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಪ್ಪಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ಏನ್ ಸಮಸ್ಯೆ ಇದೆ ಕೇಳಿ. ಡಾಕ್ಟರ್ ಇದ್ದಾರೆ ಅನುಷ. ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಷ್ಟು ನೋವು. ಓಕೆ, ಎಷ್ಟು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಿದೆ?
ಇದು ಈಗ ಒಂದು 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 ವಾರ ಒಂದು ವಾರದಿಂದ ಒಂದು ವಾರದಿಂದ ಅಷ್ಟೇನಾ? ನಿಮ್ಮ ವಯಸ್ಸು ಎಷ್ಟಿದೆ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? 45 ಇದೆ. ಬೇರೆ ಏನಾದ್ರು ಸಮಸ್ಯೆಗಳಿದೆಯಾ? ನಮ್ಮನೆಯಲ್ಲಿ ಶುಗರ್ ಎಲ್ಲ ಉಂಟು. ಶುಗರ್ ಉಂಟು. ಓಕೆ, 45 ವರ್ಷ ಅಂತ ಹೇಳ್ತಾ ಇದ್ದೀರಾ, ಡಯಾಬಿಟಿಸ್ ಪೇಷಂಟ್ ಕೂಡ ನೀವು. ಒಂದ್ ವಾರದಿಂದ ತುಂಬಾ ನೋವಿದೆ, ಕುತ್ಕೊಳಕ್ಕೆ ನಿಂತ್ಕೊಳಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಫಸ್ಟ್ ನೀವು ನಿಂತ್ಕೊಳಕ್ಕೆ ಎರಡು ಮಂಡಿಗಳಲ್ಲಿ ರೀತಿ ಆಗ್ತಿದ್ಯಾ? ಮಂಡಿ ಏನಲ್ಲ, ಮತ್ತೆ ಮಂಡಿ ಅಲ್ಲ, ಕಾಲು ಕಾಲು ಇಲ್ಲಿ ಕಾಲುಗಳಲ್ಲಿ ಅಷ್ಟೇ ತರ ಆಗ್ತಿದೆ. ಮಂಡಿ ಅದೆಲ್ಲ ಕರೆಕ್ಟ್ ಉಂಟು, ಕಾಲು ಕೂತ್ಕೊಳ್ಳುವಾಗ ನೋಡ್ಬಹುದು ಅಷ್ಟೇ. ಓಕೆ, ನಿಮ್ಮ ಒಂದ್ ಬ್ಲಡ್ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದೆಯಾ? ನೋಡಿ, ನಿಮ್ಮ ಒಂದು ಫಿಸಿಕಲ್ ಆಕ್ಟಿವಿಟಿ ಕರೆಕ್ಟ್ ಆಗಿರ್ಲಿ, ನಿಮ್ಮ ಡೈಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಇದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಇದನ್ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್, ಬೆಳಗ್ಗೆ ವಾಕಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಗುಣ ಆಗಬಹುದು. ಇಫ್ ದಿಸ್ ಕಂಟಿನ್ಯೂಸ್, ಯಾಕಂದ್ರೆ ಈಗ ಒಂದ್ ವಾರದಿಂದ ಅಷ್ಟೇ ಇದೆ ಅಂತ ಹೇಳ್ತಾ ಇದೀರ, ಯಾವ್ದೇ ಒಂದು ನಿಮ್ಮ ವೃತ್ತಿ ಜೀವನದ ಸ್ಟ್ರೆಸ್ ಫ್ಯಾಕ್ಟರ್ ಇಂದ ಇದ್ರು ಕೂಡ ಈ ರೀತಿ ಆಗಿರ್ಬೋದು. ಬ್ಲಡ್ ಶುಗರ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀರ, ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇಫ್ ದಿಸ್ ಕಂಟಿನ್ಯೂಸ್, ನೀವು ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು ಹೀಗೆ ನಾನಾ ಕಡೆ ಇದೆ. ತಮ್ಗೆ ಯಾವ್ದು ಹತ್ತಿರದ ಶಾಖೆ ಅಂತ ಹೇಳಿ ಗುರುತಿಸ್ಕೊಳ್ಳಿ, ಅದಕ್ಕೆ ಸರಿಯಾದಂತ ಮಾಹಿತಿ ಮತ್ತು ಮಾರ್ಗದರ್ಶನ ನಾನೇ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿ ಅವರದ್ದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಸರ್, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಮುಂದಿನ ಕರೆ ಇದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು ಏನಿಂದ ಕರೆ ಮಾಡ್ತಾ ಇದ್ದೀರಾ? ಚೈತ್ರ ಅಂತ ಮೇಡಮ್. ಓಕೆ ಚೈತ್ರ ಅವರೇ, ಏನ್ ಸಮಸ್ಯೆ ಇದೆ ಮಾ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್, ನಾವು 5 ತಿಂಗಳಾಯ್ತು ಹೆರಿಗೆ ಆಗಿ. ಓಕೆ, ಹೆರಿಗೆ ಆಗಿ 5 ತಿಂಗಳಾಯ್ತು. ಒಂದ್ ಕಡೆ ಎದೆ ಪಾಪಗ ಕುಡಿಸ್ಬೇಕಾದ್ರೆ ನೋವು ಬರುತ್ತೆ, ನರ ಸೇತದಂಗ ಆಗುತ್ತೆ. ಓಕೆ ಮೇಡಮ್, ಅದೇ ಆ ಕುಡಿಸ್ಬೇಕ ನರ ಸೇತದಂಗ ಆಗುತ್ತೆ, ಯಾಕ್ರಿ ಮೇಡಮ್? ನೋಡಿಮ್ಮ, 5 ತಿಂಗಳಾಗಿದೆ ಹೆರಿಗೆ ಆಗಿ ಅಂತ ಹೇಳ್ತಾ ಇದೀರ, 5 ತಿಂಗಳಿಂದ ಸತತವಾಗಿ ಪ್ರತಿನಿತ್ಯ ಈ ರೀತಿ ಆಗ್ತಿದ್ಯಾ? ಹೌದು ಮೇಡಮ್. ಓಕೆ, ಡಾಕ್ಟರ್ನ ಭೇಟಿ ಮಾಡಿದೀರಾ? ಹೌದು ಮೇಡಮ್, 3-4 ಡಾಕ್ಟರ್ ತಕ್ಕ ಭೇಟಿ ಮಾಡಿದ್ವಿ. ಏನ್ ಹೇಳಿದ್ರು? ಕೊಟ್ಟಿದ್ರು ಬರೀ ನೋವಾಗ ನೋವು ಕಡಿಮೆ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ, ಯಾವ್ದೋ ಒಂದು ನಾವು ಒತ್ತಡ ಕಂಪ್ರೆಷನ್ ಆಗಿರೋದ್ರಿಂದ ಈ ರೀತಿ ಆಗ್ತಿರ್ಬಹುದಮ್ಮ, ಇಲ್ಲ ನೀವು ಮೆಡಿಸಿನ್ಸ್ ತಗೊಂಡಾಗ ಕಡಿಮೆ ಆಗ್ತಿದೆ ಮತ್ತೆ ಬಿಟ್ಟು ಬಿಟ್ಟು ಪುನಃ ಈ ರೀತಿ ಆಗ್ತಿದೆ ಅಂತಂದ್ರೆ ನಮ್ಮ ಹೋಮಿಯೋಪತಿಯ ವೈದ್ಯರನ್ನ ನೀವು ಖಂಡಿತವಾಗ್ಲೂ ಭೇಟಿ ಮಾಡಿಮ್ಮ. ನೀವು ಫೋನ್ ಅಲ್ಲಿ ಮಾತಾಡಿದ್ರೆ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಡೈರೆಕ್ಟ್ ಆಗಿ ಕ್ಲಿನಿಕ್ ಅಲ್ಲಿ ಭೇಟಿ ಮಾಡಿದಾಗ ನಿಮ್ಗೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಬಹುದು, ಯಾವ್ದಾದ್ರು ರೀತಿಯಾದಂತ ಮಾಸ್ ಅಂತ ಇರಬಹುದು, ಇಲ್ಲ ಏನಾದ್ರು ಸ್ವೆಲ್ಲಿಂಗ್ ಅಂತ ಏನಾದ್ರು ಇದೆಯಾ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಬೇರೆ ಏನಾದ್ರು ಟೆಸ್ಟ್ ಬೇಕಾಗುತ್ತಾ, ಇನ್ವೆಸ್ಟಿಗೇಷನ್ಸ್ ಏನಾದ್ರು ಬೇಕಾಗುತ್ತಾ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡಬಹುದಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮ್ಮಲ್ಲಿಯೂ ಕೂಡ ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದಲ್ಲಿ ನೀವು ಕೂಡ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿ ವೈದ್ಯರ ಹತ್ರ ತಮ್ಮ ಖಾಯಿಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಾವು ಮೈಸೂರಿಂದ. ಓಕೆ ಮಾ, ತಮ್ಮ ಹೆಸರು? ಸುಮತಿ ಅಂತ. ಓಕೆ, ಏನ್ ಸಮಸ್ಯೆ ಇದೆ ಮಾ ಕೇಳಿ, ಡಾಕ್ಟರ್ ಇದ್ದಾರೆ. ಇದು ಕತ್ತು ಮತ್ತೆ ಬೆನ್ನು ನೋವು ಬರುತ್ತೆ ತುಂಬಾ. ಓಕೆ, ಅದು MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಹೋಸಲ್ಲ, ಈಗ 2 ವರ್ಷದಿಂದೇನೆ, 2.5 ವರ್ಷದಿಂದನು ತುಂಬಾ ಕಟ್ ನೋವು, ಬೆನ್ನು ನೋವು ಮತ್ತೆ ಸೊಂಟ ನೋವೆಲ್ಲ ಬರ್ತಿತ್ತು. ಓಕೆ, ಕಿಡ್ನಿ ಸ್ಟೋನು ಮತ್ತೆ ಕಿಡ್ನಿ ಫಂಕ್ಷನ್ ಎಲ್ಲ ಟೆಸ್ಟ್ ಮಾಡಿಸಿ MRI ಸ್ಕ್ಯಾನು ಮಾಡಿಸಿದ್ವಿ. ಓಕೆ, ಅದು ನಾರ್ಮಲ್ ಬಂತು, ಆದ್ರೆ ನನ್ಗೆ ಇನ್ನ ಕತ್ ನೋವು ಮತ್ತೆ ಬೆನ್ನೋವು ಕಡಿಮೆನೆ ಆಗಿಲ್ಲ ಸ್ವಲ್ಪ. ನಿಮ್ಮ ವಯಸ್ಸೆಷ್ಟು ಸುಮತಿ ಅವರೇ? 30 30 ವರ್ಷ. ಓಕೆ, ಎಷ್ಟು ತಿಂಗಳಿಂದ ಈ ತರ ಸಮಸ್ಯೆ, ಎಷ್ಟು ವರ್ಷದಿಂದ ಆಗ್ತಿದೆ ನಿಮಗೆ ಈ ಕತ್ತು ನೋವು ಬಾರದು ಇಲ್ಲ ಬೆನ್ನು ನೋವು ಆಗಿರ್ಬೋದು? 3 ವರ್ಷ ಆಲೆ 2.5 ವರ್ಷದಿಂದನು ನೋವು ಬಂದೈತೆ, ಮತ್ತೆ ತಲೆನೋವು ಬಂದ್ಬಿಡುತ್ತೆ ಒಂದೊಂದ್ಸಲ. ಓಕೆ, ತುಂಬಾ ಡಾಕ್ಟರ್ ಎಲ್ಲ ತೋರಿಸಿ ಫಿಸಿಯೋಥೆರಪಿ ಎಲ್ಲ ಮಾಡಿಸಿದೀವಿ, ಫಿಸಿಯೋಥೆರಪಿ ಮಾಡಿಸಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಒಂದ್ 3 ತಿಂಗಳು ಬಿಡ್ಕೊಂಡು ಮತ್ತೆ ಬರುತ್ತೆ. ಇವಾಗ ಒಂದ್ ವಾರದಿಂದ ತಲೆಲೆಲ್ಲ ಒಂಥರ ಜುಮ್, ನರಗಳು ಜುಮ್ ಅನ್ನೋ ತರ ಆಗುತ್ತೆ. ಓಕೆ,
ನೋಡಿ ಸುಮತಿ ಅವರೇ, ಕುತ್ತಿಗೆ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ, ಬೆನ್ನೆಲುಬಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ. MRI ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿದ್ರೆ ನಾರ್ಮಲ್ ಇದೆ ಅಂದ್ರೆ ಯಾವುದೇ ರೀತಿ ಮೇಜರ್ ಪ್ರಾಬ್ಲಮ್ಸ್ ಇಲ್ಲದೆ ಇರಬಹುದು. ಆದ್ರೆ ಯಾವುದೇ ಒಂದು ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಪ್ರೆಷರ್ ಆಗಿರ್ಬೋದು, ಈ ಒಂದು ಕಾರಣದಿಂದ ಕೂಡ ಕೆಲವೊಂದ್ಸಲ ನರ್ವ್ಸ್ ಕರೆಕ್ಟ್ ಆಗಿ ಫಂಕ್ಷನಿಂಗ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಸೊ ಆ ಸಮಸ್ಯೆದಿಂದ ಕೂಡ ನಿಮ್ಗೆ ನೋವುಗಳು ಬರಬಹುದು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಲೆನೋವು ಅಂತ ಹೇಳ್ತಾ ಇದ್ದೀರಾ, ಅದು ಕೂಡ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಇರುತ್ತೆ. ಮೈಸೂರಿಂದ ಕರೆ ಮಾಡಿದೀರಾ, ಅಲ್ಲಿ ಕೂಡ ನಮ್ಮ ಒಂದು ನಮ್ಮ ಹೋಮಿಯೋಪತಿಯ ಶಾಖೆ ಇದೆ, ನೀವು ನಮ್ಮ ವೈದ್ಯರನ್ನ ಭೇಟಿ ಮಾಡಿ ನೀವು ಚಿಕಿತ್ಸೆಯನ್ನ ತೆಗೆದುಕೊಳ್ಬಹುದಮ್ಮ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ. ಹಲೋ ನಮಸ್ಕಾರ. ಹಲೋ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹಲೋ ಸರ್, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಹೊರಗಡೆ ಬನ್ನಿ. ಇಲ್ಲ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಹೊರಗಡೆ ಬಂದು ಮಾತನಾಡ್ತೀರಾ? ನಮ್ಮ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ನಿಮ್ಗೆ? ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ. ಹಲೋ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ಅದೇ ಇದು ಪದ್ಮಡದ ಔಷಧಿ ಕೇಳ್ಬೇಕಿತ್ತು ಮೇಡಮ್. ಹೇಳಿ ಏನ್ ಸಮಸ್ಯೆ? ಅದೇ ಪದ್ಮಡದ ಮೇಡಮ್. ನಿಮ್ ಸಮಸ್ಯೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಸರ್, ಏನಾಗ್ತಿದೆ ತಿಳಿಸಿ. ಅದೇ ಕೂದಲು ಬೆಳೆಯುತ್ತಿಲ್ಲ ಮೇಡಮ್, ಔಷಧಿ ಕೇಳಕ. ಓಕೆ, ಡಾಕ್ಟರ್ ಇದಾರೆ ಮಾತನಾಡಿ. ಹಲೋ. ಓಕೆ, ಕರೆ ಕಟ್ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಸಾಕಷ್ಟು ಮಂದಿ ಕರೆಗೋಸ್ಕರ ಪ್ರಯತ್ನಿಸ್ತಾ ಇರ್ತಾರೆ. ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಯಾವ ಸಮಸ್ಯೆ ಇದೆ, ಎಷ್ಟು ವರ್ಷಗಳಿಂದ ನಿಮ್ಮ ಸಮಸ್ಯೆ ಇದೆ, ಸದ್ಯಕ್ಕೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ, ಯಾವ ರೀತಿಯಾದಂತಹ ಚಿಕಿತ್ಸೆನ ತೆಗೆದುಕೊಳ್ತಿದ್ದೀರಾ ಅಂತ ಹೇಳಿ ಡಾಕ್ಟರ್ಗೆ ಕಾಲ್ ಕನೆಕ್ಟ್ ಆಗಿದ ತಕ್ಷಣ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ಕಾಯಿಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಹಲೋ ಮೇಡಮ್, ಇದು ಸೋರಿಯಾಸಿಸ್ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಡಾಕ್ಟರ್ ಇದಾರೆ, ಮಾತನಾಡಿ ಅನುಷಾ ಅವರು. ಹಲೋ. ಹಲೋ ನಮಸ್ತೆ. ನಮಸ್ತೆ ಹೇಳಿ. ಅದು ಬೆಳಿಗ್ಗೆ 2 ಗಂಟೆಕ ಟಿವಿಯಲ್ಲಿ ಏನ್ ಮಾಡಿದ್ರಿ, ಸೋರಿಯಾಸಿಸ್ ಬಗ್ಗೆ ಬಾತ್ರಿ ಮತ್ತು ಗುಳಿಗೆ ಅದ ಬೆಲೆ ಎಷ್ಟ್ರಿ? ಸೋರಿಯಾಸಿಸ್ ಯಾರಿಗಿರೋದು, ವಯಸ್ಸೆಷ್ಟು? ನಮ್ಗೆ 63. ನಿಮ್ಗೆ 63? ಎಷ್ಟು ವರ್ಷದಿಂದ ಸೋರಿಯಾಸಿಸ್ ಇದೆ? ಇವಾಗ 8 ವರ್ಷದಿಂದ ಇದೆ. 8 ವರ್ಷದಿಂದ ಇದೆ. ಓಕೆ, ಏನ್ ಸಮಸ್ಯೆ ಮಾಡ್ತಿದೆ? ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ, ಇಲ್ಲ ಬೇರೆ ಟ್ರೀಟ್ಮೆಂಟ್ ಏನಾದ್ರು ತಗೊಂಡು ಈಗ ಸ್ಟಾಪ್ ಮಾಡಿದೀರಾ? ನೋಡಿ, ಸೋರಿಯಾಸಿಸ್ ಇದೆ ಅಂತ ಹೇಳ್ತಾ ಇದ್ದೀರಾ, 63 ವರ್ಷ, 8 ವರ್ಷಗಳಿಂದ ಸೋರಿಯಾಸಿಸ್ ಇಂದ ಸಫರ್ ಆಗ್ತಿರ್ತೀರಾ. ಸೊ ಈ ಸೋರಿಯಾಸಿಸ್ ಅಂತ ಹೇಳಿದಾಗ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ. ಯಾವ ಒಂದು ನಮ್ಮ ಮೈಯಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಒಂದು ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಆಂಟಿಬಾಡೀಸ್ ಅಂತ ಕೆಲವೊಂದನ್ನ ಏನ್ ಹೇಳ್ತೀವಿ, ಇವುಗಳು ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ಒಂದು ಪ್ಯಾಥೋಜೆನ್ಸ್ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಇದ್ರ ವಿರುದ್ಧವಾಗಿ ಎಗೇನ್ಸ್ಟ್ ಆಗಿ ಫೈಟ್ ಮಾಡಿ ನಮ್ಮ ಒಂದು ದೇಹನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಈ ಸೋರಿಯಾಸಿಸ್ ಆಗಿರ್ಬೋದು, ಹಾಗೆ ನಾನು ಹೇಳ್ತಾ ಇದ್ದೆ ಹಲವಾರು ರೀತಿಯಾದಂಥ ಸಂಧಿವಾತಗಳಲ್ಲಿದೆ ಅಂತ, ಅದರಲ್ಲಿ ಒಂದು ರುಮಟೆಡ್ ಆರ್ಥ್ರೈಟಿಸ್ ಅಂತ ಕೂಡ ನಾವು ಹೇಳ್ಬೋದು. ಅದರ ಜೊತೆಗೆ ಈಗ ಸೋರಿಯಾಸಿಸ್ 8 ವರ್ಷದಿಂದ ಇದೆ ಅಂದರೆ ಸೋರಿಯಾಟಿಕ್ ಬಹಳ ವರ್ಷದಿಂದ ಇದೆ ಅಂತಂದರೆ ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಶನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕೂಡ ನಾವು ಹೇಳ್ತೇವೆ. ಈ ಚರ್ಮದಿಂದ ಕಾಯಿಲೆ ಜಾಯಿಂಟ್ ತನಕ ಬೆಳ್ಕೊಳ್ತಾ ಹೋಗುತ್ತೆ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಚಿಕಿತ್ಸೆ, ಒಂದು ಕೋರ್ಸ್ ಆಫ್ ಮೆಡಿಸಿನ್ಸ್ ಅಂತ ತೆಗೆದುಕೊಂಡಾಗ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಒಂದು ಲಕ್ಷಣಗಳು ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಪೂರ್ತಿಯಾಗಿ ಗುಣ ಆಗುತ್ತೆ ಅಂತ ಕೂಡ ಹೇಳಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗ ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ ಅನುಷಾ ಅವರು. ಹಲೋ ಮೇಡಮ್. ಹಲೋ ಮೇಡಮ್ ಹೇಳಿ, ಏನ್ ಸಮಸ್ಯೆ ಆಗ್ತದೆ ಮೇಡಮ್? ಇವಾಗ ನಮಗೆ ಚಿಕ್ಕಂದ 42 ವರ್ಷ. ಓಕೆ, 42 ವರ್ಷ, ಮೊಣಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಮೇಡಮ್. ಎರಡು ಮೊಣಕಾಲಲ್ಲಿ ನೋವು ಇದೆಯಾ? ಹಾ ಮೇಡಮ್. ಎಷ್ಟು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಿದೆ? ಹೆಚ್ಚು ಕಮ್ಮಿ ಇವಾಗ ಒಂದು 4 ತಿಂಗಳಿಂದ ಇದೆ ಮೇಡಮ್. ಓಕೆ, ಏನಾದ್ರು ಎಕ್ಸ್ರೇ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಯಾವುದೇ ರೀತಿಯಾದ ಬ್ಲಡ್ ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ? ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಬಂತು ಮೇಡಮ್.
ಓಕೆ, ನಾ ಹೇಳ್ತಾ ಇದ್ದೆ ಈಗ ಅಷ್ಟೇ, ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಖಂಡಿತವಾಗ್ಲೂ ಅದು ಡಿಜೆನರೇಟಿವ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ನೀವು ಎಕ್ಸ್ರೇ ಮಾಡಿಸಿದೀವಿ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ, ಕೆಲವೊಂದು ನಮ್ಮ ಜಾಯಿಂಟ್ಸ್ ಅಲ್ಲಿ ಲಿಗಮೆಂಟ್ಸ್ ಆಗಿರ್ಬೋದು ಇಲ್ಲ ಟೆಂಡೋನ್ಸ್ ಆಗಿರ್ಬೋದು, ಅವುಗಳಲ್ಲಿ ಕೂಡ ಏನಾದ್ರು ಅಲೈನ್ಮೆಂಟ್ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಅಲ್ಲಿ ಕೂಡ ನಾವು ನೋವನ್ನ ನೋಡ್ತಾ ಹೋಗ್ತೇವೆ. ಸೊ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಕಾಲಾವಕಾಶ ಹೋಮಿಯೋಪತಿ ಮೆಡಿಸಿನ್ಸ್ ಬಳಸೋದ್ರಿಂದ ನೀವು ಸಂಪೂರ್ಣವಾಗಿ ಇದರಿಂದ ವಿಮುಕ್ತಿಗೊಳ್ಳಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂದಿನಿ ಅಂತ ಹೇಳಿ, ತಾಳಿಕೋಟೆಯಿಂದ ಮಾತಾಡುದು. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ ಅನುಷಾ ಅವರು. ಹಲೋ ಮೇಡಮ್. ಹಲೋ, ನಮಸ್ತೆ, ಹೇಳಿಮ್ಮ. ಮೇಡಮ್, ಮುಖದ ತುಂಬಾ ದೊಡ್ಡ ದೊಡ್ಡ ಪಿಂಪಲ್ಸ್ ಆಗ್ತವೆ, ಫಸ್ಟ್ ಪಿಂಪಲ್ಸ್ ಆಗ್ತವೆ. ಓಕೆ, ಎಷ್ಟು ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಿದೆ? ನಿಮ್ಮ ವಯಸ್ಸು ಎಷ್ಟು? ಈಗ 3 ಇಯರ್ಸ್ ಇಂದ ಆಯ್ತು ಮೇಡಮ್. ನಿಮ್ಮ ವಯಸ್ಸು ಎಷ್ಟಮ್ಮ? 36. ಓಕೆ, ಇದಕ್ಕೆ ಮುಂಚೆ ಈ ಸಮಸ್ಯೆ ಇರ್ಲಿಲ್ವಾ? ಈಗ 3 ವರ್ಷದಿಂದ ಮಾತ್ರ ಈ ಸಮಸ್ಯೆ ಆಗ್ತಿದ್ಯಾ? ಅಂದ್ರೆ ಈ ಮುಂಚೆ ಇತ್ತು ಮೇಡಮ್, ಹಂಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಆಗ್ತಿದ್ದು ಮೇಡಮ್, ಈಗ ಫಸ್ಟ್ ಆಗ್ತಾ ಇದೆ. ಓಕೆ, ಮಕ್ಕಳು ತುಂಬಾ ಆಗ್ತಾ ಇದೆ. ಓಕೆ, ಬೇರೆ ಏನೇನಾದ್ರು ಸಮಸ್ಯೆ ಇದೆಯಾ? ಮತ್ತೆ ತಿಂಗಳ ಮುಟ್ಟಾಕತಕ್ಕಂಥದ್ದು ಕರೆಕ್ಟ್ ಆಗಿದೆಯಾ? 2 ಡೇಸ್ ಆಗ್ತದೆ ಮೇಡಮ್ ಮುಟ್ಟು, ಮತ್ತೆ ಡ್ರಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ, 4 ಡೇಸ್. ಈಗ ಮೆನ್ಸಸ್ ರೆಗ್ಯುಲರ್ ಆಗುವಾಗ ನಿಮ್ಮ ಒಂದು ಪಿಂಪಲ್ಸ್ ಮೆನ್ಸಸ್ ಗೆ ಸಂಬಂಧಪಟ್ಟಿದೆ ಅಂತ ಅನ್ಸುತ್ತಮ್ಮ? ಮೆನ್ಸಸ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಸ್ಟಾರ್ಟ್ ಆಗುತ್ತೆ ಪಿಂಪಲ್ಸ್? ಒಂದ್ ಪಿಂಪಲ್ ಮಾತ್ರ ಆಗುತ್ತೆ ಮೇಡಮ್. ಒಂದಷ್ಟೇ ಆಗುತ್ತೆ ನೋಡಿ, ಪಿಂಪಲ್ಸ್ 3 ಇಯರ್ಸ್ ಇಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದು ಒಂದು ನಿಮ್ಮ ಪ್ಯೂರ್ಲಿ ಹಾರ್ಮೋನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಯಾವುದೇ ರೀತಿಯಾದಂತ ಪಸ್ ಆಗ್ತಿದೆ, ಗುಳ್ಳೆ ಆಗ್ತಿದೆ, ಸಹಜವಾಗಿ ಪಿಂಪಲ್ಸ್ ಏನಾಗ್ಬಿಡುತ್ತೆ, ಕಾಸ್ಮೆಟಿಕ್ ಪರ್ಪಸ್ ಆಗುತ್ತೆ. ಸೊ ಹೊರಗಡೆಯಿಂದ ನೀವು ಯಾವುದೇ ರೀತಿಯಾದಂತ ಮುಲಾಮ್ಗಳು ಹಚ್ಚೋದು, ಆಯಿಂಟ್ಮೆಂಟ್ಸ್ ಹಚ್ಚೋದ್ರಿಂದ ನಿಮ್ಗೆ ತಾತ್ಕಾಲಿಕವಾಗಿ ಅಷ್ಟೇ ಕಡಿಮೆ ಆಗುತ್ತೆ. ಆದ್ರೆ ಪುನಃ ಪುನಃ ಮತ್ತೆ ಮತ್ತೆ ಏರುಪೇರು ಆಗ್ತಾ ಇರುತ್ತೆ, ಬರ್ತಾ ಹೋಗುತ್ತೆ. ಈಗ ನೀವು ಹೇಳ್ತಾ ಇದ್ದೀರಾ 3 ವರ್ಷದಿಂದ ಸತತವಾಗಿ ಕಾನ್ಸ್ಟೆಂಟ್ ಆಗಿ ಇದೆ ಈ ಕಂಪ್ಲೇಂಟ್ಸ್ ಅಂತ ಹೇಳೋದ್ರಿಂದ, ನೀವು ನಮ್ಮ ಹೋಮಿಯೋಪತಿಯ ವೈದ್ಯರನ್ನ ಭೇಟಿ ಮಾಡಿ ಮೆಡಿಸಿನ್ಸ್ ತಗೊಂಡಾಗ ನಾವೇನ್ ಮಾಡ್ತೇವೆ, ಇಲ್ಲಿ ಕೊಡ್ತಕ್ಕಂಥ ಮೆಡಿಸಿನ್ಸ್ ಅಲ್ಲಿ ನಿಮ್ಮ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಅದು ನಾರ್ಮಲ್ ಫಂಕ್ಷನಿಂಗ್ ಬರ್ಲಿಕ್ಕೋಸ್ಕರ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಸೊ ಯಾವಾಗ ಒಳಗಡೆ ಏನು ಯಾವ ಒಂದು ಕಾರಣದಿಂದ ಈ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ಕ್ಯೂರ್ ಆಗುತ್ತೆ ಅಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲ್ಲೇಶ್ವರಂ ಎರಡು ಕಡೆ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ. ಇನ್ನು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ ಹೀಗೆ ನಾನಾ ಕಡೆ ಇದೆ. ತಮ್ಗೆ ಯಾವುದು ಹತ್ತಿರದ ಶಾಖೆ ಅಂತ ಹೇಳಿ ಗುರುತಿಸ್ಕೊಳ್ಳಿ. ನಾವು ಇವತ್ತಿನ ದಿನ ಮಾತಾಡ್ತಾ ಇದೀವಿ ಅಂದ್ರೆ ಸಂಧಿವಾತಕ್ಕೆ ಮಾತ್ರ ಇಲ್ಲಿ ಪರಿಹಾರ ಇಲ್ಲ, ಥೈರಾಯ್ಡ್, PCOD, ಇನ್ಫರ್ಟಿಲಿಟಿ, ಡಯಾಬಿಟೀಸ್, ಸೋರಿಯಾಸಿಸ್, ವಿಟಿಲಿಗೋ, ಕ್ಯಾನ್ಸರ್ ನಂತಹ ಭಯಾನಕ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಶಾಶ್ವತವಾದಂತಹ ಪರಿಹಾರ ಇದೆ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಚಿಕಿತ್ಸೆ ಅಂತ ಹೇಳಿ ನೀಡಲಾಗುತ್ತೆ. ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮುಖಾಂತರ ನಿಮ್ಗಿರುವಂತಹ ಕಾಯಿಲೆಯನ್ನ ಹೊರತೆಗೆದಕ್ಕೆ ಈ ಚಿಕಿತ್ಸೆ ನಿಮ್ಗೆ ಸಹಕಾರಿಯಾಗುತ್ತೆ. ಆದಷ್ಟು ಬೇಗ ಚಿಕಿತ್ಸೆ ಉಪಯೋಗವನ್ನ ಪಡ್ಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಟಿತ್ತೂರು ತಾಲೂಕು ಮೇಡಮ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ನಾವು ಮಾಯಗೊಂಡಹಳ್ಳಿಯಿಂದ ಮೇಡಮ್, ಚಿತ್ತೂರು ತಾಲೂಕು. ಓಕೆ, ನಿಮ್ಮ ಸಮಸ್ಯೆ ಏನು ಹೇಳಿ ಮೇಡಮ್. ಬೆನ್ನೂರಿ ನರ ಎಲ್ಲ ಒಂಥರ ಹೊರತ ಬರುತ್ತೆ. ಓಕೆ, ಹಲೋ ಕೇಳಿಸ್ತಿದೆ ಹೇಳಿ. ಎಷ್ಟು ದಿನದಿಂದ ಇಲ್ಲ, ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗ್ತಿದೆ? ಸಮಸ್ಯೆ ಮೇಡಮ್ ಏನಿಲ್ಲ, ಬೆನ್ನೂರಿ ನರ ಒಂಥರ ಹೊರತ ಬರುತ್ತೆ. ಓಕೆ, ಅದಕ್ಕೆ ಏನು ಇದು ಅಂತ ಇದ್ ಮಾಡ್ಬೇಕು ಮೇಡಮ್. ಮರೆ ಕೈಕಾಲಲ್ಲ ಒಂದ್ ಸ್ವಲ್ಪ ಸುಸ್ತಾದಂಗ ಆಗುತ್ತೆ. ಎಷ್ಟು ತಿಂಗಳಿಂದ ಈ ಸಮಸ್ಯೆ ಆಗ್ತದೆ ನಿಮಗೆ? ಈಗ ಒಂದ್ 3 ತಿಂಗಳಿಂದ ಮೇಡಮ್. ಮರೆ ಇದಕ್ಕೆ ಏನಾದ್ರು ಟೆಸ್ಟ್ ಮಾಡಿಸಿದೀರಾ, ಡಾಕ್ಟರ್ನ ಭೇಟಿ ಮಾಡಿದೀರಾ? ಹಾ ಮಾಡಿದ್ದೆ ಮೇಡಮ್. ಮರೆ ಏನ್ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ, ಏನ್ ಸಮಸ್ಯೆ ಅಂತ ಹೇಳಿದಾರೆ? ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಬೆನ್ನೂರಿ ನರ ಒಂದು ಬಗ್ಗೆ ಕೆಲಸ ಮಾಡಕ್ಕಲ್ಲ, ಸೊಂಟ ನೋವು ಬಂದಂಗ ಆಗುತ್ತೆ. ಓಕೆ, ಅದಕ್ಕೆ ಅದೇನು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಓಕೆ ನೋಡಿ, ನಿಮ್ಮ ಒಂದು ಇನ್ವೆಸ್ಟಿಗೇಷನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಯಾಕಂದ್ರೆ ಈಗ ಬೆನ್ನಲ್ಲಿ ನೋವು ಬರ್ತಿದೆ ಅಂತ ಹೇಳ್ತಾ ಇರೋದು, ಇಲ್ಲ ಉರಿ ಆಗ್ತಿದೆ ಅಂತ ಹೇಳ್ತಿರ್ತಕ್ಕಂಥದ್ದು ಒಂದು ನಮ್ಮ ಮೂಳೆಗೂ ಸಂಬಂಧಪಟ್ಟಿರ್ಬೋದು, ಇಲ್ಲ ಅದರ ಜೊತೆಗೆ ಏನಾಗಿರುತ್ತೆ ನರ್ವ್ಸ್ ಕಂಪ್ರೆಷನ್ ಅಂತ ಹೇಳ್ತೀವಿ. ನಾನು ಸಂಧಿವಾತದಲ್ಲಿ ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ವರ್ಟಿಬ್ರಲ್ ಕಾಲಮ್ ಇಲ್ಲ ಸ್ಪೈನಲ್ ಕಾರ್ಡ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಯಾವುದೋ ಒಂದು ಇನ್ಫ್ಲಮೇಷನ್ಸ್ ಆಗಿರುವಾಗ ಇಲ್ಲ ಡಿಸ್ಕ್ ಪ್ರಾಬ್ಲಮ್ಸ್ ಆಗಿರುವಾಗ, ಬೆಲ್ಜ್ ಆಗಿರ್ಬೋದು ಇಲ್ಲ ಪ್ರೊಲಾಪ್ಸ್ ಆಗಿರ್ಬೋದು, ಆ ಒಂದು ಕೇಸಸ್ ಅಲ್ಲಿ ಏನಾಗುತ್ತೆ ನಮ್ಮ ನರಗಳು
ಕಂಪ್ರೆಷನ್ ಆಗ್ತಕ್ಕಂಥದ್ದು. ಬಿಗಿನಿಂಗ್ಸ್ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ಕಂಪ್ರೆಸ್ ಒತ್ತಡ ಬೀಳ್ತಕ್ಕಂಥದ್ದು. ಸೊ ಯಾವಾಗ ಯಾವ ಒಂದು ನರ್ವ್ ತುಂಬಾ ಕಂಪ್ರೆಸ್ ಆಗ್ತಾ ಹೋಗುತ್ತೆ ಆ ಭಾಗದಲ್ಲಿ ಅಷ್ಟೇ ಉರಿ ಬರ್ತಕ್ಕಂಥದ್ದು, ಅತಿಯಾದ ನೋವು ಬರ್ತಕ್ಕಂಥದ್ದು, ಬಗ್ಗೆ ಎದ್ದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಈ ರೀತಿಯಾದಂಥ ಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ. ಯಾವಾಗ ಇದು ತುಂಬಾ ಜಾಸ್ತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಆ ಒಂದು ನರ ಎಲ್ಲೆಲ್ಲಿ ಪಾಸ್ ಆಗುತ್ತೆ, ನಮ್ಮ ಒಂದು ಮೈಯಲ್ಲಿ ಕಾಲುಗಳಿಗೆ ತಲುಪ್ತಕ್ಕಂಥದ್ದು, ಸೊ ನೋವು ಕೂಡ ಅದರ ಜೊತೆಗೇನೆ ಕಂಟಿನ್ಯೂ ಆಗಿ ನಮಗೆ ಒಂದು ಕಾಯಿಲೆ ಹಳೇದಾಗ್ತಾ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಹೋಮಿಯೋಪತಿಯ ವೈದ್ಯರನ್ನ ಭೇಟಿ ಮಾಡಿ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ರಕ್ತ ಪರೀಕ್ಷೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು ಮಾಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಬರುವಾಗಲೇ ತಗೊಂಡು ಬಂದಲ್ಲಿ ಯಾವ ಒಂದು ಡಯಾಗ್ನೋಸಿಸ್, ಈ ಕಾಯಿಲೆ ಏನಿದೆ, ಯಾವ ಒಂದು ಸ್ಟೇಜಲ್ಲಿ ಇದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸಂಧಿವಾತದ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ತುಂಬಾನೇ ವಿಪರೀತ ಬಾಧೆ ಕೊಡುವಂಥದ್ದು ಅಂದರೆ ವೈರಲ್ ಆರ್ಥರೈಟಿಸ್ ಅಂತ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂದರೆ ವೈರಲ್ ಫೀವರ್ ಬಂದು ಬಹಳಷ್ಟು ದಿನಗಳಾಗಿರುತ್ತೆ ಅಥವಾ ವರ್ಷಗಳೇ ಕಳೆದಿರುತ್ತೆ ಏನೋ, ಆಮೇಲೆ ಶುರುವಾಗುತ್ತೆ ಈ ಒಂದು ಸಂಧಿವಾತದ ಸಮಸ್ಯೆ. ಹೇಗೆ ತುಂಬ ವರ್ಷಗಳಾಗಿದೆ, ಕಾಯಿಲೆ ಎಲ್ಲ ಮಾಯ್ದು ಹೋಗಿದೆ, ಮತ್ತೆ ಲೇಟರ್ ಆನ್ ಬರೋದಕ್ಕೆ ಏನೆಲ್ಲ ಕಾರಣಗಳು ಇರ್ಬೋದು? ಈಗ ವೈರಲ್ ಆರ್ಥರೈಟಿಸ್ ಇತ್ತೀಚಿನ ದಿನಗಳಲ್ಲಿ ಸುಮಾರಾಗಿ ನಾವು ನೋಡ್ತಾ ಇದ್ದೀವಿ. ಈಗ ಇದಕ್ಕೆ ಮುಂಚೆ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿರುವಾಗೆಲ್ಲ 10-15-20 years ಬ್ಯಾಕ್ ನಾವು ಇಷ್ಟು ಕೇಳ್ತಾ ಇರಲಿಲ್ಲ. ಈಗ ನೋಡ್ತಾ ಇದೀವಿ ಡೆಂಗ್ಯೂ ಅಂತ ಹೇಳ್ತಾ ಇದ್ದೀವಿ, ಮತ್ತೆಂಥದ್ದು ಚಿಕನ್ ಗುನ್ಯಾ ಅಂತ ಹೇಳ್ತಾ ಇದ್ದೀವಿ, ಟೈಫಾಯ್ಡ್ ಆಗಿರಬಹುದು ಇಲ್ಲ ಮಲೇರಿಯಾ ಆಗಿರಬಹುದು, ಇವುಗಳೆಲ್ಲ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ತಕ್ಕಂಥದ್ದು. ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದಾಗ ಸರ್ವೇ ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತಲೇ ಕರಿಬಹುದು ಇದನ್ನು. ಸಾಧಾರಣವಾಗಿ ಜ್ವರ ಆಗ್ತಕ್ಕಂಥದ್ದು, ಕೆಮ್ಮು ನೆಗಡಿ ಆಗ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಜ್ವರ ಬರೋದು, ಹೈ ಟೆಂಪರೇಚರ್ ಆಗೋದು, ಸಂಜೆ ರಾತ್ರಿ ಹೊತ್ತು ಹೆಚ್ಚಿಗೆ ಆಗೋದು, ಮೈಕೈ ನೋವು ಬರ್ತಕ್ಕಂಥದ್ದು. ಸೊ ಇವುಗಳಿಗೆ ನಾವು ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗಬೇಕು ಅಕ್ಯೂಟ್ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿ ಸುಮಾರು ಜನಗಳು ಸಹಜವಾಗಿ ಇಂಗ್ಲಿಷ್ ಮೆಡಿಸನ್ಸ್ಗೆ ಮೊರೆ ಹೋಗ್ತಕ್ಕಂಥದ್ದು ಉಂಟು. ಅಲ್ಲಿ ಅವ್ರು ಏನು ಮಾಡ್ತಾರೆ, ಪ್ಯಾರಾಸಿಟಮಾಲ್ಸ್ ತೊಗೊಳ್ತಕ್ಕಂಥದ್ದಾಗಿರ್ಬೋದು, ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಕ್ಕಂಥದ್ದು, ಒಂದು 5 ದಿನ ವಾರದಲ್ಲಿ ವಾಸಿ ಆಗೋದಿಲ್ಲ. ಈ ಸತತವಾಗಿ ಈಗ ಡೆಂಗ್ಯೂ ಆಗಿರ್ಬೋದು ಇಲ್ಲ ಚಿಕನ್ ಗುನಿ ಆಗಿರ್ಬೋದು, ಇದು ಒಂದು ಇಂಡ್ಯೂರೇಷನ್ ಪೀರಿಯಡ್ ಅಂತ ನಾವು ಹೇಳ್ತೇವೆ. 10 ದಿನ 15 18 20 ದಿನ ಕಂಟಿನ್ಯೂಸ್ ಆಗಿ ಇನ್ಫೆಕ್ಷನ್ ನಮ್ಮ ಮೈ ಒಳಗಡೆ ಇರ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಈ ಒಂದು ಇನ್ಫೆಕ್ಷನ್ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥದ್ದು ಜಾಯಿಂಟ್ಸ್ ಅಲ್ಲಿ ಹೋಗಿ ಕುತ್ಕೊಳ್ತಕ್ಕಂಥದ್ದು. ಯಾವಾಗ ಈ ಒಂದು ಇನ್ಫೆಕ್ಷನ್ ಜಾಯಿಂಟ್ಸ್ಗೆ ಹೋಗುತ್ತೆ, ಸೊ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಸೈನೋವಿಯಲ್ ಮೆಂಬ್ರೇನ್ ಅಂತ ಹೇಳ್ಬೋದು ಇಲ್ಲ ಅರೌಂಡಿಂಗ್ ಲೈನಿಂಗ್ ಅಂತ ಮಸ್ಕ್ಯುಲರ್ ಲೈನಿಂಗ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಆ ಒಂದು ವೈರಸ್ ಇನ್ಫೆಕ್ಷನ್ ಆದಾಗ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ. ಯಾವಾಗ ಆ ಭಾಗದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಆ ಒಂದು ಭಾಗದಲ್ಲಿ ಜಾಯಿಂಟ್ ಅಲ್ಲಿ ನೋವು ಬರೋದು, ಕೆಂಪಗಾಗ್ತಾ ಬರೋದು, ಊತ ಬರ್ತಕ್ಕಂಥದ್ದು, ಅದು ಹಾಗೆ ಉಳ್ಕೊಂಡ್ಬಿಡತ್ತೆ. ಯಾಕೆ ಅಂದ್ರೆ ಜಾಯಿಂಟ್ಸ್ ನಮ್ಮ ದೇಹದಲ್ಲಿ ಫಸ್ಟ್ ಒಳಗಡೆ ಇರ್ತಕ್ಕಂಥದ್ದು, ಸೊ ಕಾಯಿಲೆ ಡೀಪ್ ಆಗಿ ಹೋಗ್ತಕ್ಕಂಥದ್ದು. ಸೊ ಅದಕ್ಕೆ ನೀವು ನೋವಿಗೆ ಮಾತ್ರ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ನೋವು ಕಡಿಮೆ ಆಗುತ್ತೆ ಹೊರತು ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಕಡಿಮೆ ಆಗೋದಿಲ್ಲ. ನಮ್ಮ ದೇಹದಲ್ಲಿ ರಕ್ತ ಸಂಚಲನಲ್ಲಿ ಆಗ್ತಿರ್ತಕ್ಕಂಥ ESRs ಆಗಿರ್ಬೋದು, CRP ಅಂತ ಹೇಳ್ತೀವಿ, ಇಲ್ಲ ಹಲವಾರು ಸಲ ಬಿಳಿ ರಕ್ತ ಕಣಗಳು ಅಂತ ಹೇಳ್ತಾ ಇರ್ತೀವಿ, ಸೊ ಇವುಗಳು ಯಾವಾಗ ಏರುಪೇರು ಆಗುತ್ತೆ, ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತಾ ಬರುತ್ತೆ, ಸೊ ಅಲ್ಲಿ ಇನ್ಫೆಕ್ಷನ್ಸ್ ಹಾಗೆ ಉಳ್ಕೊಂಡ್ಬಿಡತ್ತೆ. ನೀವು ಯಾವಾಗ ಪೇನ್ ಕಿಲ್ಲರ್ಸ್ ನೋವಿಗೆ ಮಾತ್ರ ತಗೊಳ್ತಾ ಹೋಗ್ತೀರಾ, ನೋವು ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ ಹೊರತು ಕಾಯಿಲೆ ಒಳಗಡೆ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಅದು ತುಂಬಾ ಕ್ರಾನಿಕ್ ಆಗಿ ಹೋಗ್ತಾ ಹೋಗೋದನ್ನ ನಾವು ವೈರಲ್ ಆರ್ಥರೈಟಿಸ್ ಅಂತ ಕರಿತೀವಿ. ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆ ರೀತಿಯಾದಂತ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ, ಸಾಕಷ್ಟು ಪೇಷಂಟ್ಸ್ ಒಳ್ಳೆ ರೀತಿಯಾಗಿ ರಿಕವರಿ ಆಗ್ತಾ ಇರೋದನ್ನ ಕೂಡ ನೋಡ್ತಾ ಇದೀವಿ. ನೀವು ಕೂಡ ಬಂದು ಭೇಟಿ ಮಾಡಬಹುದು. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ ಡಾಕ್ಟರ್, ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ರಾಣಿ ಅಂತ, ಅರಕಲಗೂಡಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮಾ. ಡಾಕ್ಟರ್ ಇದ್ದಾರೆ ಅನುಷಾ ಅವರು. ಮೇಡಮ್, ಅದು ಪೀರಿಯಡ್ಸ್ ತೊಂದ್ರೆ ನಮ್ಗೆ. ರಾಣಿ ಅವರು, ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 29 ಮೇಡಮ್. ಓಕೆ, ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ? ಮದ್ವೆ ಆಗಿ 13 ಆಗಿದೆ. ಮಕ್ಳು ಎಷ್ಟು ಜನ? ಇಬ್ರು ಇದಾರೆ, ಮಗಳು ಮಗ. ಓಕೆ, ಹೇಳಿ, ಏನ್ ಮೆನ್ಸಸ್ ಪ್ರಾಬ್ಲಮ್ ಆಗ್ತಿದೆ, ಎಷ್ಟು ತಿಂಗಳಿಗೆ ಆಗ್ತಿದೆ? ಪೀರಿಯಡ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಆಗೋದು, ಇಲ್ಲಾಂದ್ರೆ 6 ತಿಂಗಳಾದ್ರೂ ಆಗೋದೇ ಇಲ್ಲ. ಓಕೆ, ನಿಮ್ ಹೊಟ್ಟೆ ಭಾಗದ ಸ್ಕ್ಯಾನ್ ಮಾಡ್ಕೊಂಡಿದೀರಮ್ಮ? USG ಅಬ್ಡಮನ್ ಅಂಡ್ ಪೆಲ್ವಿಸ್ ಸ್ಕ್ಯಾನ್ ಅಂತ ಹೇಳ್ತಾರೆ, ಮಾಡಿಸ್ಕೊಂಡಿದೀರಾ? ಮಾಡ್ಸಿದ್ದೀನಿ ಮೇಡಮ್, ಎಲ್ಲ ಕಿಶೋರಿ ಮ್ಯಾಮ್ ಹತ್ರ ಹಾಸನ ಮಾಡ್ಸಿದ್ದೀರಾ? ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಮ್ಮ? ಏನಿಲ್ಲ, ನಾರ್ಮಲ್ ಅಂತ ಕೊಡ್ತಾರೆ ಅವರು, ಟ್ಯಾಬ್ಲೆಟ್ ಕೊಡ್ತಾರೆ, ಅದು 10 ಟ್ಯಾಬ್ಲೆಟ್ ಕೊಡ್ತಾರೆ, ಬೆಳಿಗ್ಗೆ ಮತ್ತೆ ರಾತ್ರಿ ತಗೊಳ್ಳೋದು. ಅದ್ ಮುಗಿದ್ಮೇಲೆ ಮತ್ತೆ 2ನೇ ದಿನದಿಂದ
ನೋಡಿ ರಾಣಿಯವ್ರೆ, ಆರು ತಿಂಗಳಿಗೊಮ್ಮೆ ಅಷ್ಟೇ ಆಗ್ತಿವಿ ಮೆನ್ಸಸ್. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಇಂಡ್ಯೂಸ್ಡ್ ಮೆನ್ಸಸ್ ಅಂತ ಹೇಳ್ತೀವಿ. ಟ್ಯಾಬ್ಲೆಟ್ಸ್ ಅಲ್ಲಿ ಏನಿರ್ತಕ್ಕಂಥದ್ದು, ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ನ ತಗೊಳ್ತಾ ಇರ್ತೀವಿ. ಯಾವಾಗ ಆರ್ಟಿಫಿಷಿಯಲ್ ಹಾರ್ಮೋನ್ಸ್ ನ ಟ್ಯಾಬ್ಲೆಟ್ ಮುಖಾಂತರ ತಗೊಳ್ತೀವಿ ಆ ತಿಂಗಳ ಅಷ್ಟೇ ಪೀರಿಯಡ್ಸ್ ಆಗ್ತಕ್ಕಂಥದ್ದು. ಇಲ್ಲಾಂದ್ರೆ ಆರು ತಿಂಗಳಾದ್ರೂ ನಾವು ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಒಂದು, ನಿಮ್ಮ ಗರ್ಭಕೋಶದಲ್ಲಿ ಸಮಸ್ಯೆ ಇರಬೇಕು, ಇಲ್ಲ ಎರಡನೇದಾಗಿ ನಿಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರಬೇಕು. ನಿಮ್ಮ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಆಗಲಿ, ಇಲ್ಲ ಎಫ್ ಎಸ್ ಎಚ್, ಎಲ್ ಎಚ್, ಪ್ರೊಲಾಕ್ಟಿನ್ಸ್ ಅಂತ ಹಲವಾರು ರೀತಿಯಾದಂಥ ಹಾರ್ಮೋನ್ಸು ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇವುಗಳ ಕೂಡ ರಕ್ತ ಪರೀಕ್ಷೆ ಕೂಡ ನೀವು ಮಾಡಿಸ್ಬೇಕಾಗಿರುತ್ತೆ ಅಮ್ಮ. ಯಾವುದೇ ರೀತಿ ರೀಸನ್ ಇಲ್ಲದೆ ಸಿಕ್ಸ್ ಮಂತ್ಸ್ ಇವನ್ಸ್ ಅಷ್ಟೇ ಪೀರಿಯಡ್ಸ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಬಹಳ ರೇರ್ ಕೇಸಸ್ ಅಲ್ಲಿ ಈ ತರ ಆಗತ್ತೆ. ಫಸ್ಟ್ ನೀವು ಕಂಡ್ಕೊಳ್ಬೇಕು ಯಾವ ಒಂದು ಕಾರಣಕ್ಕೆ ಆಗ್ತಿದೆ ಅಂತ. ಸೊ ಯಾವಾಗ ನಾವು ಆ ಕಾರಣವನ್ನ ತಿಳ್ಕೊಳ್ತೀವಲ್ಲ ರಾಣಿಯವ್ರೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ನಮ್ಮ ಹೋಮಿಯೋಪತಿಯಲ್ಲಿ. ನಿಮ್ಗೆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗತ್ತೆ ಅಮ್ಮ, ನಿಮ್ಮ ಒಂದು ರೆಗ್ಯುಲರ್ ಆಗಿ ಮೆನ್ಸಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಹಾಸನಲ್ಲಿ ಚಿಕಿತ್ಸೆನ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ. ಹಾಸನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಶಾಖೆ ಇದೆ, ಹೋಗಿ ಮತ್ತೊಮ್ಮೆ ಈ ತರದ ಸಮಸ್ಯೆಗಳಿದೆ ಅಂತ ಕೇಳಿ, ಪರೀಕ್ಷೆಗಳನ್ನೆಲ್ಲ ಏನೇನ್ ಮಾಡಿಸಿದ್ರು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಯಾವ ಸಮಸ್ಯೆ ಇದೆ ಅಂತ ಹೇಳಿ ಗುರುತಿಸಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಹಲೋ, ನನ್ನ ಹೆಸರು ರಕ್ಷಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ಓಕೆ, ಏನ್ ಪ್ರಶ್ನೆ ಇದೆ ಮಾ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಮ್ಯಾಮ್, ನಮ್ಮಿಗೆ ಮಂಡಿ ನೋವು. ಓಕೆ, ಅವರ ವಯಸ್ಸು ಎಷ್ಟು? ನಿಮ್ ತಂದೆಯವರ ವಯಸ್ಸು ಎಷ್ಟು? 55. ಓಕೆ, ಎಷ್ಟು ತಿಂಗಳು ವರ್ಷದಿಂದ ಸಮಸ್ಯೆ ಆಗ್ತಿದೆ? ಹಾಗೆ ಕೊಡ್ತೀನಿ. ಹಲೋ ಹಲೋ ಮೇಡಮ್, ಅಷ್ಟ ಉರಿ ಬರುತ್ತೆ. ಓಕೆ, ಮೀನ್ ತತ್ತಿ ನೋವು ಬರುತ್ತೆ. ಓಕೆ, ಉರಿ ಬರುತ್ತೆ. ಓಕೆ, ಎಷ್ಟು ತಿಂಗಳಿಂದ ಈ ಸಮಸ್ಯೆಗಳಾಗ್ತಿದೆ? ನಮ್ಗೆ ಇದು 20 ವರ್ಷ ಆಯ್ತು. ಏನೆಲ್ಲ ಮೆಡಿಸಿನ್ಸ್ ತಗೊಂಡಿದ್ರೆ 20 ವರ್ಷದಿಂದ? ಅಯ್ಯೋ, ತಮ್ಮ ನುಂಗು ಮಾತ್ರ ಈಗ ಒಂದು 5-6 ವರ್ಷದ ಜೊತೆ ಆಗ್ಬಿಡ್ತು. ಓಕೆ ನೋಡಿ, 55 ವರ್ಷ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮ ಒಂದು ಕಾಯಿಲೆ 20 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಕೆಲವೊಂದು ಪರೀಕ್ಷೆಗಳು ನೀವು ಆಲ್ರೆಡಿ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದನ್ನ ತಗೊಂಡ್ ಬಂದು ನಮ್ಮ ಹೋಮಿಯೋಪತಿಯ ವೈದ್ಯರನ್ನ ಭೇಟಿ ಮಾಡಿ. ನೀವು ಮೊದಲನೇದಾಗಿ ನಾವು ನೋಡ್ಬೇಕಾಗುತ್ತೆ ನಿಮ್ಮ ಒಂದು ಮೂಳೆಗಳು ಸವಿತ ಬರ್ತಿರಬಹುದು ಈಗ 55 ವರ್ಷ ಆಗಿರೋದ್ರಿಂದ. ಇಲ್ಲ ಹಾಗೊಂದು ಒಳ್ಳೆ ಆಗಿಲ್ಲ, ಇಲ್ಲ ಬೇರೆ ಯಾವುದೇ ಒಂದು ಬೋನ್ ಡೆನ್ಸಿಟಿ ಅಂತ ನಾ ಏನ್ ಹೇಳ್ತಾ ಇದ್ದೆ ಇದಕ್ಕೆ ಮುಂಚೆ ಕಾರ್ಯಕ್ರಮ ಶುರುವಾದಾಗ, ನಿಮ್ಮ ಒಂದು ಸೀರಮ್ ಕ್ಯಾಲ್ಸಿಯಮ್ಸ್ ಇರ್ಬೋದು, ಇಲ್ಲ ವೈಟಮಿನ್ D3 ಇರಬಹುದು, ಇವುಗಳ ಏರುಪೇರು ಆಗ್ತಿದೆ ಇಲ್ಲ ಕಡಿಮೆ ಆಗ್ತಿದೆ ಅಂತಂದಲ್ಲಿ ಕೂಡ ಈ ರೀತಿಯಾದಂತ ತೊಂದರೆಗಳಾಗತ್ತೆ. ಇಲ್ಲ 55 ಇಯರ್ಸ್ ಅಂತ ಇರುವಾಗ ಮಸ್ಕ್ಯುಲರ್ ಪೇನ್ಸ್ ಕೂಡ ಆಗಿರಬಹುದು, ನಿಮ್ಮ ಒಂದು ಮೀನ್ ಕಂಡ ಭಾಗದಲ್ಲಿ ನೋವು ಬರ್ತಾ ಇರೋದು ಕೂಡ ಅದು ಒಂದು ರೀಸನ್ ಆಗಿರಬಹುದು. ಬಂದು ಡಾಕ್ಟರ್ಸ್ನ ಭೇಟಿ ಮಾಡಿದ್ದಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂತ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ, ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ, ಯಾರಿದು? ಓಕೆ, ಕರೆ ಕಟ್ ಆಗಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಿದ್ದಲ್ಲಿ ಕರೆ ಮಾಡಬಹುದು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಕರೆ ಮಾಡಿ ತಮ್ಮ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಉಪಯುಕ್ತವಾದ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಾದನೆಟ್ಟಳ್ಳಿ ಹತ್ರ ಲಕ್ಷ್ಮೀಪುರ ಅಂತ. ಓಕೆ, ಏನ್ ಪ್ರಶ್ನೆ ಇದೆ ಸರ್, ಕೇಳಿ. ಮೇಡಮ್, ನಮ್ಮ ಅಜ್ಜಿಗೆ ಸ್ವಲ್ಪ ಪಾದ ಉರಿ ಇತ್ತು. ಅವರ ವಯಸ್ಸು ಎಷ್ಟು? ಮೇಡಮ್, ಅವ್ರ ವಯಸ್ಸು 80 ವರ್ಷ. ಓಕೆ, ಹೇಳಿ. ಮೇಡಮ್, ಅವರು ಯಾವ್ದೋ ಗಾಯ ಏನಾಗಿಲ್ಲ. ಓಕೆ, ಸ್ವಲ್ಪ ಪಾದ ಉರಿ ಅಂತ ಇರ್ತಾರೆ, ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುತ್ತಂತೆ. ಓಕೆ, ಇವರಿಗೆ ಶುಗರ್, ಬಿಪಿ ಈ ತರ ಸಮಸ್ಯೆಗಳೇನಾದ್ರು ಇದೆಯಾ? ಇಲ್ಲ ಮೇಡಮ್, ಅದನ್ನ ಟೆಸ್ಟ್ ಮಾಡಿಸೋ ರಿಪೋರ್ಟ್ ಕೂಡ ಬಂದಿತ್ತು. ಓಕೆ, ಡಾಕ್ಟರ್ ಕೂಡ ಯಾವ್ದು ಇಲ್ಲ, ಶುಗರ್ ಬಿಪಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಈಗ 80 ವರ್ಷ ಅಜ್ಜಿಗೆ ಅಂತ ಹೇಳ್ತಾ ಇದ್ದೀರಾ,
ಶುಗರ್ ಬಿ ಪಿ ಯಾವ್ದೇ ರೀತಿ ಕಾಯಿಲೆ ಇಲ್ಲ ಅಂದಾಗ ಇವರ ಒಂದು ವಯಸ್ಸು ಆಗ್ತಾ ಆಗ್ತಾ ಇವರ ಒಂದು ನರ್ವ್ಗಳು ನರ್ವ್ಸ್ ಅಂತ ಏನ್ ಹೇಳ್ತೀವಿ ಅವುಗಳು ವೀಕ್ ಆಗ್ತಕ್ಕಂಥದ್ದು, ನಿಶಕ್ತಿಗೆ ಒಳಗಾಗ್ತಕ್ಕಂಥದ್ದು. ಸೊ ಯಾವಾಗ ಅವರ ಒಂದು ನಿಶಕ್ತಿಗೆ ಒಳಗಾಗ್ತಾರೆ ಅವರ ಒಂದು ಕೆಲವೊಂದ್ಸಲ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಏರುಪೇರು ಆಗ್ತಕ್ಕಂಥದ್ದು. ಸೊ ಈ ಎರಡು ಕಾರಣದಿಂದ ಯಾವ್ದಾದ್ರು ಒಂದಾಗಿರ್ಬೋದು ಇಲ್ಲ ಎರಡೂ ಕಾರಣದಿಂದ ಅವರಲ್ಲಿ ಕಾಲು ಪಾದಗಳಲ್ಲಿ ಉರಿಗಳು ಬರ್ತಕ್ಕಂಥದ್ದು ಸಡನ್ ಆಗಿ ತುಂಬಾ ಹೆಚ್ಚಿಗೆ ಆಗತ್ತೆ ಅಂತ ಹೇಳೋದು. ಬ್ಲಡ್ ಸರ್ಕ್ಯುಲೇಷನ್ ಏರುಪೇರು ಆದಾಗ ಏನಾಗತ್ತೆ, ಕೆಲವೊಮ್ಮೆ ತುಂಬಾ ಕಡಿಮೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆ, ಒಂದ್ ಸ್ವಲ್ಪ ಮರಗಟ್ಟದಂಗ ಆಗೋದು, ಜೋಮು ಅಂತ ಏನ್ ಹೇಳ್ತಾರೆ ಪಾದಗಳು, ಆ ರೀತಿ ಕೂಡ ನೋಡ್ತಾ ಹೋಗ್ತೇವೆ. ಇಲ್ಲ ಮತ್ತೆ ಇನ್ನೊಂದ್ಸಲ ಫ್ಲಕ್ಚುಯೇಟ್ ಆಗ್ತಿದೆ, ಒಂದೇ ಸಲ ರಕ್ತ ಸಂಚಲನ ಪೂರ ಫ್ಲಶ್ ಆಗ್ತಿದೆ ಅಂದಾಗ ಕೂಡ ಬರ್ನಿಂಗ್ ಸೆನ್ಸೇಷನ್ಸ್ ಕೂಡ ನೋಡಬಹುದು. ನಾವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಖಂಡಿತವಾಗ್ಲೂ ಕೊಡಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ಬೆಂಗಳೂರಿನಲ್ಲಿ ನಮ್ಮ ಹೋಮಿಯೋಪತಿ ಶಾಖೆಗಳಿದೆ ಸರ್. ತಮ್ಮ ಅಜ್ಜಿಯನ್ನ ಕರ್ಕೊಂಡೋಗಿ ಖಂಡಿತವಾಗ್ಲೂ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಎಸ್ ಡಾಕ್ಟರ್, ಇನ್ನು ವಾಯು ಪದಾರ್ಥಕ್ಕೂ ಸಂಧಿವಾತಕ್ಕೂ ಇರುವಂತ ಏನಾದ್ರೂ ಸಂಬಂಧ ಇದೆಯಾ ನಿಮ್ಮ ವೈದ್ಯಕೀಯವಾಗಿ? ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಜಯಮ್ಮ ಅಂತ, ಅಮರಕಾಳಿಂದ ಜಯಮ್ಮ ಅಂತ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಹತ್ರ ಕೇಳ್ಬೇಕು, ಸೊಂಟ ನೋವು ನಮಗೆ, ಕಾಲು ಫ್ರಾಕ್ಚರ್ ಆಗಿದೆ, ಹೇಳ್ಬೇಕಾಗಿತ್ತು. ಹೇಳಿಮ್ಮ, ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತಿದೆ? ನಮ್ಗೆ ಒಂದು 20 ವರ್ಷದಿಂದ ಇತ್ತು, ಸ್ವಲ್ಪ ಇತ್ತು ಸೊಂಟ ನೋವು, ಈಗ 7 ವರ್ಷದಿಂದ ಜಾಸ್ತಿ ಆಗಿದೆ ಸೊಂಟ ನೋವು. ಓಕೆ, ಮತ್ತೆ ಕಾಲು ಫ್ರಾಕ್ಚರ್ ಆಗಿದೆ, ಸ್ವಲ್ಪ ಕೇಳ್ಬೇಕಾಯ್ತು ಡಾಕ್ಟರ್ನ. ಹೇಳಿಮ್ಮ, ಡಾಕ್ಟರ್ ಮಾತಾಡ್ತಿರೋದು. ಕಾಲ್ ಫ್ರಾಕ್ಚರ್ ಆಗಿದೆ ಅಂತ ಹೇಳ್ತಾ ಇದೀರಾ, ಬೆನ್ ನೋವು ಇದೆ ಅಂತ ಹೇಳ್ತಾ ಇದೀರಾ, ಇದಕ್ಕೆ ಬೇಕಾಗಿರೋ ಪರೀಕ್ಷೆಗಳು ಮಾಡಿಸಿದೀರಾ? ಮಾಡ್ತಿದೀವಿ. ಏನ್ ಸಮಸ್ಯೆ ಅಂತ ಹೇಳಿದೆ ನೋಡಿ, ಫ್ರಾಕ್ಚರ್ ಆಗಿದೆ ಅಂತ ಹೇಳಿದಾಗ ನಿಮ್ಮ ಒಂದು ಓಲ್ಡ್ ಏಜ್ ಇರುವಾಗ ಏನಾಗುತ್ತೆ, ನಿಮ್ಮ ಒಂದು ಜಾಯಿಂಟ್ ಅಲೈನ್ಮೆಂಟ್ ಕರೆಕ್ಟ್ ಆಗಿ ಆಗೋದಿಲ್ಲ, ನಿಮ್ಮ ಮೂಳೆ ಎಲ್ಲಿ ಬ್ರೇಕ್ ಆಗಿರುತ್ತೆ. ಸೊ ಅಲೈನ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿರ್ತಕ್ಕಂಥ ಕೆಲವೊಂದು ಸ್ಟ್ರಕ್ಚರ್ ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಟೆಂಡಾನ್ಸ್ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಅಲೈನ್ಮೆಂಟ್ ಸರಿಯಾಗಿ ಆಗೋದಿಲ್ಲ ಅಲ್ಲಿ ಕೂಡ ನಾವು ನೋವನ್ನ ನೋಡ್ತಾ ಹೋಗ್ತೀವಿ, ಸ್ಟಿಫ್ನೆಸ್ ಆಗಿರ್ಬೋದು ಇಲ್ಲ ಸ್ವೆಲ್ಲಿಂಗ್ ಆಗಿರ್ಬಹುದು. ಸೊ ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಮ್ಮ. ನೀವು ಸುಮಾರು ವರ್ಷಗಳಿಂದ ಸಫರ್ ಆಗ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ನೀವು ಒಂದು ನೋವಿಗೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಸಹಜವಾಗಿ ನಾವು ನೋಡ್ತಾ ಇರ್ತೀವಿ ಈಗ ಸಂಧಿವಾತ ಅಂದಾಗ ಕ್ಯಾಲ್ಸಿಯಂ ಅದು ಒಂದು ಸಹಜವಾಗಿ ಒಂದು ಸೆಲ್ಫ್ ಒಪಿನಿಯನ್ ಆಗ್ಬಿಡತ್ತೆ. ಇಲ್ಲ ಅಕ್ಕಪಕ್ಕದವ್ರು ತಗೊಳ್ತಾ ಇದ್ರು, ಇಲ್ಲ ವಯಸ್ಸಾದವ್ರು ತಗೊಳ್ತಾ ಇದಾರೆ, ಯಾವ್ದೋ ಒಂದು ಜಾಯಿಂಟ್ ಪೇನ್ ಬಂದ ತಕ್ಷಣ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬೇಕು ಅನ್ನೋಂತ ಒಂದು ಕಾರಣ. ಖಂಡಿತವಾಗ್ಲೂ ಈ ರೀತಿ ಇರೋದಿಲ್ಲ. ಮೊದಲನೇದಾಗಿ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಸೀರಮ್ ಕ್ಯಾಲ್ಸಿಯಂ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದರಲ್ಲಿ ನಮ್ಗೆ ನಾರ್ಮಲ್ ಆಗಿ ಇರೋದಕ್ಕಿಂತ ಕಡಿಮೆ ಇದೆ ಅಂತಂದಾಗ ಮಾತ್ರ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವು ಒಂದು ಸೆಲ್ಫ್ ಅಸಂಪ್ಷನ್ ಇದೆ, ಇಲ್ಲ ಸೆಲ್ಫ್ ಮೆಡಿಕೇಶನ್ಸ್ ಇಂದ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಜಾಸ್ತಿ ತಗೊಳ್ಳೋದು, ಪೇನ್ ಕಿಲ್ಲರ್ ಜೊತೆಗೆ ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ಮಾತ್ರ ಕಡಿಮೆ ಆಗತ್ತೆ ಹೊರತು ಅವರಲ್ಲಿ ನರಗಳು ಏನಾದ್ರೂ ವೀಕ್ ಆಗಿತ್ತು ಅಂದ್ರೆ ನಿಶಕ್ತಿಗೊಳಗಾಗಿದೆ, ಇಲ್ಲ ಯಾವುದೇ ರೀತಿ ಈಗ ಕಾಲ್ ಮಾಡಿದ್ರು ಅವರು ಫ್ರಾಕ್ಚರ್ ಅಂತ ಹೇಳ್ತಾ ಇದ್ರು, ನಾನು ಅಲೈನ್ಮೆಂಟ್ ಅಂತ ಇದಕ್ಕೆ ಮುಂಚೆನೂ ಹೇಳ್ತಾ ಇದ್ದೆ, ಸೊ ಅದು ಸರಿ ಹೋಗಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಅವರ ಕಾಯಿಲೆ ತೊಂದರೆ ಒಳಗಡೆ ಹಾಗೆ ಉಳ್ಕೊಳ್ಳುತ್ತೆ. ಆದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಚಿಕಿತ್ಸೆ ಕಂಪ್ಲೀಟ್ ಆಗಿ ಯಾವ ಒಂದು ಕಾರಣಕ್ಕೆ ಆಗಿದೆ ಅಂತ. ಈಗ ಫ್ರಾಕ್ಚರ್ ಆದಾಗ ಬೂಳೆ ಆಗಿರ್ಬೋದು ಇಲ್ಲ ಜಾಯಿಂಟ್ ಆಗಿರ್ಬಹುದು ಕರೆಕ್ಟ್ ಆಗಿ ಅಲೈನ್ ಆಗ್ಬೇಕು. ಸೊ ಅದಕ್ಕೆ ಕೂಡ ನಮ್ಮಲ್ಲಿ ಸಾಕಷ್ಟು ಮೆಡಿಸಿನ್ಸ್ ಇದೆ, ಸೊ ಅದನ್ನ ತಗೊಂಡಾಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತೆ ಅಂತ ಕೂಡ ಹೇಳಬಹುದು. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕಾಗಿ. ನೀವು ನಮ್ಮ ಹೋಮಿಯೋಪತಿಯ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗಿದ್ದಲ್ಲಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಬರೆದಿಟ್ಕೊಳ್ಳಿ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಾವು ಪಡ್ಕೊಳ್ಬಹುದು. ಎಸ್ ಡಾಕ್ಟರ್, ನಾನು ಕೇಳ್ತಾ ಇದ್ದೆ ವಾಯು ಪದಾರ್ಥಕ್ಕೂ ಸಂಧಿವಾತಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಇದೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಆಗ್ಬೋದಾ? ಖಂಡಿತವಾಗ್ಲು ಈಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಾನೆ ಹೇಳ್ಬೋದು. ಈಗ ಹಲವಾರು ಸಲ ನೋಡಿದೀವಿ ನಾವು, ಕೇಳ್ತಾ ಇರ್ತೀವಿ ಆಲೂಗಡ್ಡೆ ತಿಂದಾಗ ಮಂಡಿ ನೋವು ಜಾಸ್ತಿ ಆಯ್ತು, ಇಲ್ಲ ಕೆಲವೊಂದು ಕಾಳುಗಳು ತಿಂದಾಗ ಜಾಸ್ತಿ ಆಯ್ತು, ಅವರೆಕಾಳು ತಿಂದಾಗ ಇಲ್ಲ ಹಲಸಂದಿ ಆಗಿರ್ಬೋದು ಇಲ್ಲ ಕಡಲೆಕಾಳು ತಗೊಂಡಾಗ ಜಾಸ್ತಿ ಆಗತ್ತೆ ಅಂತ. ಇವುಗಳಲ್ಲಿ ಏನಾಗುತ್ತೆ, ಸಹಜವಾಗಿ ಇವುಗಳಿಗೆ ಡೈಜೆಷನ್ ತುಂಬಾನೇ ಬಹಳ ಇಂಪಾರ್ಟೆಂಟ್. ಯಾರಲ್ಲಿ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೆ ಅಜೀರ್ಣತೆ ಆಗ್ತಿರತ್ತೆ, ಯಾರ ಒಂದು ದೇಹದಲ್ಲಿ ಜಿ ಐ ಟಿ ಟ್ರ್ಯಾಕ್ ಅಂತ ನಾವೇನ್ ಹೇಳ್ತೇವೆ, ಸೊ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆ, ನಮ್ಮ ಒಂದು ಗ್ಯಾಸ್ಟ್ರಿಕ್ ಜ್ಯೂಸಸ್ ಆಗಿರ್ಬೋದು, ಹೆಚ್ ಸಿ ಎಲ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಇಲ್ಲ ಕೆಲವೊಂದು ಎನ್ಝೈಮ್ಸ್ ಆಗಿರ್ಬಹುದು, ಇಲ್ಲ ನಮ್ಮ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಯಾವಾಗ ಅಬ್ನಾರ್ಮಲ್ ಆಗಿರತ್ತೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಿರೋದಿಲ್ಲ, ಸೊ ಆ ಒಂದು ಕಾರಣಕ್ಕೆ ಆಗಿರಬಹುದು. ಯಾವುದೇ ಒಂದು ಕಾರಣದಿಂದ ಅಜೀರ್ಣತೆ ಆಗ್ತಿದೆ,
ಕಂಪ್ಲೀಟ್ ಆಗಿ ಡೈಜೆಷನ್ ಆಗ್ತಿಲ್ಲ ಅಂದಾಗ ಸೊ ಇವುಗಳಿಂದ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗತ್ತೆ. ಯಾವಾಗ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗತ್ತೆ, ನಾವು ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ, ಎದೆ ಉರಿ ಬರುತ್ತೆ, ಎದೆ ನೋವು ಬರುತ್ತೆ ಅಂತ ಹೇಳ್ತಾರೆ ಪೇಷಂಟ್ಸು. ಹಲವಾರು ಸಲ ಭುಜಗಳ ನೋವು ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಬೆನ್ನಲ್ಲಿ ನೋವು ಬರ್ತಾ ಇರತ್ತೆ. ಸೊ ಸಂಧಿವಾತ ಇರೋರಲ್ಲಿ ಗ್ಯಾಸ್ಟ್ರೈಟಿಸ್ ಯಾವಾಗ ಜಾಸ್ತಿ ಆಗತ್ತೆ, ಅವರಲ್ಲಿರ್ತಕ್ಕಂತ ನೋವುಗಳು ಅಗ್ರವೇಟ್ ಆಗತ್ತೆ ಅಷ್ಟೇ ಹೊರತು ಯಾವುದೇ ರೀತಿ ಸಂಧಿವಾತದ ಪದಾರ್ಥಗಳು, ಇದು ವಾಯು ಪದಾರ್ಥಗಳು ತಗೊಂಡ್ರೆ ಸಂಧಿವಾತ ಬರುತ್ತೆ ಅನ್ನೋದು ನಮ್ಮ ಒಂದು ಕಲ್ಪನೆ ಅಷ್ಟೇ. ಆದ್ರೆ ಈ ಸಮಸ್ಯೆ ಇರೋರಲ್ಲಿ ಅದು ತೆಗೆದುಕೊಂಡಾಗ ಯಾವಾಗ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗತ್ತೆ, ಸೊ ಆ ಒಂದು ಪೇನ್ಸ್ ಅಲ್ಲಿ ಈ ಸಂಧಿವಾತ ಇರೋರಲ್ಲಿ ಈ ಒಂದು ನೋವುಗಳು ಜಾಸ್ತಿ ಆಗತ್ತೆ ಅಂತ ಹೇಳ್ಬಹುದು. ಎಸ್ ಡಾಕ್ಟರ್, ಇನ್ನು ಚಿಕಿತ್ಸೆ ಹೇಗಿರುತ್ತೆ ನಮ್ಮ ಹೋಮಿಯೋಪತಿನಲ್ಲಿ ಸಂಧಿವಾತದ ಸಮಸ್ಯೆಗಳಿಗೆ? ಸಂಧಿವಾತ ಸಮಸ್ಯೆಗಳು ಈಗ ನಾನು ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ, ಮತ್ತೆ ನೀವು ಕೇಳಿರೋ ಹಾಗೆ ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೆ. ಅದರಲ್ಲೂ ಬಹಳ ಮುಖ್ಯ ರುಮಟೈಡ್ ಆರ್ಥ್ರೈಟಿಸ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳನೇ ನೋಡ್ತಾ ಇದ್ದೀವಿ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಆಗಲೇ ಅಷ್ಟೇ ನಮಗೊಬ್ರು ಕಾಲರ್ ಕೂಡ ಕಾಲ್ ಮಾಡಿದ್ರು, ಸೋರಿಯಾಸಿಸ್ 8 ವರ್ಷದಿಂದ ಇದೆ ಅಂತ. ಸೊ ಬಿಗ್ನಿಂಗಲ್ಲಿ ಸೋರಿಯಾಸಿಸು ಸ್ಕಿನ್ ಲೆವೆಲಲ್ಲಿ ಮಾತ್ರ ಇರುತ್ತೆ, ಹಲವಾರು ವರ್ಷ 20, 30, 40 ವರ್ಷದಿಂದ ಕೂಡ ಸಫರ್ ಆಗ್ತಕ್ಕಂಥ ಹಲವಾರು ಪೇಷಂಟ್ಸ್ ಇದ್ದಾರೆ. ಇದೇನಾಗುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ. ಯಾವಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಬಿಳಿ ರಕ್ತ ಕಣಗಳು ಕಡಿಮೆ ಆಗುತ್ತೆ, ಆ್ಯಂಟಿಬಾಡೀಸು ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆಗ ಈ ಒಂದು ಚರ್ಮದಲ್ಲಿರ್ತಕ್ಕಂಥ ಕಾಯಿಲೆ ಜಾಯಿಂಟಿಗೆ ಕೂಡ ಹೋಗ್ತಕ್ಕಂಥದ್ದು. ಸೊ ಅದರದ್ದು ಒಂದು ಕಾಂಪ್ಲಿಕೇಶನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಅದರಲ್ಲಿ ಬಹಳ ಮುಖ್ಯ ರುಮಟೈಡ್ ಆರ್ಥ್ರೈಟಿಸ್ ಹೇಳ್ತಾ ಇದೆ, ಅದು ಇಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಎ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಇದು ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಇದು ಸಹಜವಾಗಿ ನಾವು ನೋಡ್ತೀವಿ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ಅಫೆಕ್ಟ್ ಆಗ್ತಕ್ಕಂಥದ್ದು, ನಮ್ಮ ಕೈ ಬೆರಳುಗಳಲ್ಲಿ ಇರ್ಬೋದು, ಇಲ್ಲ ಈ ಭಾಗದಲ್ಲಿ ಇರ್ಬೋದು, ನಮ್ಮ ಎಲ್ಬೋ ಜಾಯಿಂಟ್ಸ್ ಮಂಡಿಗಳಲ್ಲಿ ಕೈ ಭಾಗಗಳಲ್ಲಿ ಇರ್ಬೋದು, ಈ ರೀತಿಯಾದಂಥ ಜಾಯಿಂಟ್ಸು ಅಫೆಕ್ಟ್ ಆಗ್ತಾ ಹೋಗುತ್ತೆ. ನೋವು ಬೆಳಗ್ಗೆ ಎದ್ದಾಗ ಅತಿಯಾದ ನೋವು, ಸೂರ್ಯ ಮೇಲೆ ಬರ್ತಾ ಬರ್ತಾ ನೋವು ಕಡಿಮೆ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಹಲವಾರು ಪೇಷಂಟ್ಸ್. ಬೆಳಗ್ಗೆ ಎದ್ದಾಗ ಕಾಲು ಕೆಳಗಡೆ ಇಡಲಿಕ್ಕೆ ಆಗೋದಿಲ್ಲ ಮೇಡಮ್, ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದಾಗ ಅತಿಯಾದ ನೋವು ಇರ್ತಕ್ಕಂಥದ್ದು, ಹಾಗೆ ಕ್ಲೈಮೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕೋಲ್ಡ್ ವೆದರ್ ಆಗಿರ್ಬೋದು, ಇಲ್ಲ ಕೋಲ್ಡ್ ಐಟಮ್ಸ್ ತೊಗೊಳ್ಳೋದ್ರಿಂದ ಅವರಲ್ಲಿ ನೋವುಗಳು ಹೆಚ್ಚಿಗೆ ಆಗ್ತಾ ಹೋಗೋದು. ಈ ರುಮಟೈಡ್ ಆರ್ಥ್ರೈಟಿಸಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ನೋಡ್ತೇವೆ, ಈ ನೋವುಗಳ ಜೊತೆಗೆ ಸ್ವೆಲ್ಲಿಂಗ್ ಕೂಡ ಸ್ಟಾರ್ಟ್ ಆಗತ್ತೆ. ಯಾವಾಗ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಅವರಲ್ಲಿ ಸ್ಟಿಫ್ನೆಸ್ ಬಹಳ ನೋಡ್ತಾ ಹೋಗ್ತೇವೆ. ಸೊ ಬಹಳ ವರ್ಷ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಪೇಷಂಟು ಪ್ಯಾರಾಸಿಟಮಲ್ಸ್ ತಗೊಳ್ತಿದ್ದಾರೆ, ಇಲ್ಲ ಪೇನ್ ಕಿಲ್ಲರ್ಸ್ ಡೈಕ್ಲೋಫಿನಾಕ್ಸ್ ಆಗಿರ್ಬೋದು ಸಿಕ್ಲೋಫಿನಾಕ್ಸ್ ಆಗಿರ್ಬೋದು ತಗೊಳ್ಳೋದ್ರಿಂದ ತಾತ್ಕಾಲಿಕವಾಗಿ ಅವರ ಒಂದು ನೋವು ಕಡಿಮೆ ಆಗುತ್ತೆ ಹೊರತು ಅವರ ದೇಹದಲ್ಲಿ ESR ಆಗಿರ್ಬೋದು, ಇಲ್ಲ CRP ಆಗಿರ್ಬೋದು, ಇಲ್ಲ RA ಫ್ಯಾಕ್ಟರ್ ಅಂತ ಒಂದನ್ನು ಹೇಳ್ತೀವಿ ಕಾಂಪೋನೆಂಟ್, ನಾವು ಅವರ ಒಂದು ರಕ್ತ ಸಂಚಲನೆ ಅತಿಯಾಗಿ ಹೆಚ್ಚಿಗೆ ಆಗ್ತಾ ಹೋದಂಗೆಲ್ಲ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರಮೇಣವಾಗಿ ಅವರ ಒಂದು ಇಮ್ಯುನಿಟಿ ರೆಸಿಸ್ಟೆನ್ಸ್ ಪವರ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇಲ್ಲಿ ಸತತವಾಗಿ ಬಹಳ ವರ್ಷ ಸಫರ್ ಆಗೋದ್ರಿಂದ ಏನಾಗುತ್ತೆ, ಬೋನ್ ಡಿಫಾರ್ಮಿಟಿ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅವರ ಒಂದು ಕೈ ಬೆರಳುಗಳಾಗಿರ್ಬೋದು ಕಾಲಲ್ಲಾಗಿರ್ಬೋದು ಅವರ ಒಂದು ಸ್ಟ್ರಕ್ಚರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಅವರ ಒಂದು ಬೆರಳುಗಳ ಶೇಪ್ ಏನಿರುತ್ತೆ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಟ್ರೀಟ್ಮೆಂಟು, ಯಾವುದೇ ರೀತಿ ಅವರ ಒಂದು ನೋವನ್ನು ಕಡಿಮೆ ಮಾಡಲಿಕ್ಕೆ ಖಂಡಿತವಾಗ್ಲೂ ನಾವು ಕೊಡ್ತಾ ಇಲ್ಲ. ಯಾವ ಒಂದು ಕಾರಣದಿಂದ ಅವರಿಗೆ ನೋವು ಆಗ್ತಿದೆ ಅನ್ನೋದನ್ನು ತಿಳಿದುಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ ಅಂತ ಹೇಳಬಹುದು. ಎಸ್ ಡಾಕ್ಟರ್, ಸಂಧಿವಾತದ ಬಗ್ಗೆ ಉಪಯುಕ್ತವಾದ ಮಾಹಿತಿ ತಿಳಿಸ್ಕೊಟ್ರಿ ಇಡೀ ತನಕ ಬಂದು, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದ ವಿಶೇಷ ಆಗಿತ್ತು. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.